ನಮಸ್ಕಾರ ವೀಕ್ಷಕರೇ, ಡೈಜಿ ವರ್ಲ್ಡ್ ವಾಹಿನಿಯ ಅತಿಥಿ ವೇದಿಕೆ ಅ ಜರ್ನಿ ಆಫ್ ಲೈಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೀಕ್ಷಕರೇ, ಕ್ರೀಡೆ ಅಂತ ಹೇಳಿದ್ರೇನೆ ಆ ಪದ ಹಲವಾರು ಜನರ ಮೈ ರೋಮಾಂಚನವಾಗುವಂತೆ ನೋಡ್ಕೊಳ್ಳುತ್ತೆ. ಅದರಲ್ಲೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರ ಜೀವನದ ಬಗ್ಗೆ ತಿಳ್ಕೊಳ್ಳೋದು ಅತ್ಯಂತ ಕುತೂಹಲಕಾರಿಯನ್ನ ಹುಟ್ಟಿಸುತ್ತೆ. ಹಾಗೇನೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಾರ್ಕೂರಿನ ಹೆಮ್ಮೆಯ ಕ್ರೀಡಾ ಸಾಧಕಿಯ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಆ ಸಾಧಕಿ ಯಾರು ಅಂತ ಯೋಚನೆ ಮಾಡ್ತಿದ್ರೆ ಅವ್ರು ಬೇರೆ ಯಾರು ಅಲ್ಲ, ಬಾರ್ಕೂರಿನ ಹೆಮ್ಮೆಯ ಕ್ರೀಡಾ ಸಾಧಕಿ ಕರಿಷ್ಮಾ ಎಸ್ ಸನಿಲ್. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಕ್ರೀಡಾ ಸಾಧನೆಯ ಬಗ್ಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಅತ್ಯಂತ ಕುತೂಹಲಕಾರಿಯನ್ನ ಹುಟ್ಟು ಮಾಡುತ್ತೆ. ಮೊದಲನೇದಾಗಿ, ನಿಮ್ಮ ಬಾಲ್ಯದ ದಿನಗಳಲ್ಲಿ ಈ ಕ್ರೀಡೆಯ ಮೇಲೆ ಆಸಕ್ತಿ ಬಂದಿದ್ದರೂ ಹೇಗೆಮ್ಮ? ನಾನು ಪ್ರೈಮರಿಯನ್ನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಗುಡ್ಡೆ ಬಾರ್ಕೂರಿಲಿ ಮಾಡ್ತಾ ಇದ್ದೆ. 5ನೇ ತರಗತಿಯಲ್ಲಿ ನನ್ನ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಮತಿ ಲೀಲಾವತಿಯವರು ನನಗೆ ಕಬಡ್ಡಿಯನ್ನು ಸ್ಟಾರ್ಟ್ ಮಾಡಿದರು. ಕಬಡ್ಡಿ ಹೇಳ್ಕೊಡ್ತಾ ಮತ್ತು ಡಿಸ್ಕಸ್ ಥ್ರೋ ಮತ್ತು ಶಾರ್ಟ್ ಪುಟ್ ಸ್ಟಾರ್ಟ್ ಮಾಡಿದರು. ಪ್ರೈಮರಿಯಲ್ಲಿ ಇರುವಾಗಲೇ ನಾನು ಶಾರ್ಟ್ ಪುಟ್ಟಲ್ಲಿ ಸ್ಟೇಟ್ ಲೆವೆಲ್ ಹೋಗಿದ್ದೆ. ಹಾಗಾಗಿ ಅಲ್ಲಿಂದನೇ ನನಗೆ ಆಸಕ್ತಿ ಸ್ಟಾರ್ಟ್ ಆಯಿತು. ಹೈಸ್ಕೂಲಿಗೆ ಬಂದೆ. ಹೈಸ್ಕೂಲಲ್ಲಿ ಕಬಡ್ಡಿ ಜೊತೆ ವಾಲಿಬಾಲ್ ಸ್ಟಾರ್ಟ್ ಮಾಡಿದರು. ಅಲ್ಲಿ ಹೈಸ್ಕೂಲಲ್ಲಿ ನನಗೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ದೊರೆತದ್ದು ಶ್ರೀಯುತ ಮಂಜುನಾಥ್ ಶೆಟ್ಟಿ ಹಾಗೂ ಜಗದೀಶ್ ಕೆ ಅಂತ, ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗೆ ವಾಲಿಬಾಲ್ ಜೊತೆಗೆ ಶಾರ್ಟ್ ಪುಟ್ ಹಾಗೂ ಡಿಸ್ಕಸ್ ಲಾಂಗ್ ಜಂಪ್ನ ಮಾಡ್ತಿದ್ದೆ. 9th ಸ್ಟ್ಯಾಂಡರ್ಡ್ ವರೆಗೂ ಆ ಇವೆಂಟ್ಗಳನ್ನು ಮಾತ್ರ ಮಾಡ್ತಿದ್ದೆ. ಮ್ಯಾಮ್, ನೀವು ಹೆಚ್ಚಾಗಿ ಸಾಧನೆ ಮಾಡಿದ್ದು ಅಂತ ಹೇಳಿದರೆ ಜಾವ್ಲಿನ್ ಥ್ರೋಲಿ. ನೀವು ಹೇಳಿದ್ರಿ ಬಾಲ್ಯಾವಸ್ಥೆಯಲ್ಲಿ ಕಬಡ್ಡಿ, ಶಾರ್ಟ್ ಪುಟ್ ಮುಂತಾದ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದಂತ. ಆ ಕ್ರೀಡೆಗಿಂತ ಜಾವ್ಲಿನ್ ಬಗ್ಗೆ ಆಸಕ್ತಿ ಬಂದಿದ್ದು ಹೇಗೆ, ಅಥವಾ ಜಾವ್ಲಿನ್ ಕಡೆ ಗಮನ ಹೋಗೋದಕ್ಕೆ ಕಾರಣ ಏನು ಅಂತ? ನಾನು 9th ಸ್ಟ್ಯಾಂಡರ್ಡಲ್ಲಿ ಕಬಡ್ಡಿಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದೇ ಟೈಮಲ್ಲಿ ಎಲ್ಲ ಪ್ರಿಪ್ರೇಷನ್ ಆಗಿ ಕಾಂಪಿಟೇಷನ್ಗೆ ಹೋದಾಗ ನಾನು ವೇಯಿಂಗ್ ಚೆಕ್ ಮಾಡುವಾಗ ವೆಯ್ಟ್ ಜಾಸ್ತಿ ಆಗಿ ನನ್ನ ಡಿಸ್ಕ್ವಾಲಿಫೈ ಮಾಡಿದರು. ಅದ್ರ ನೆಕ್ಸ್ಟ್ ಅಥ್ಲೆಟಿಕ್ಸ್ ಕಾಂಪಿಟೇಷನ್ಗೆ ರೆಡಿ ಆಗ್ತಿದ್ದೆ, ಟ್ರಿಪಲ್ ಜಂಪ್ ಮಾಡ್ತಿದ್ದೆ. ಆವಾಗ ದಸರಾ ಕ್ರೀಡಾಕೂಟ ಅಂತ ನಡೀತು. ತಾಲೂಕ್ ಲೆವೆಲಲ್ಲಿ ನನ್ನ ಈವೆಂಟ್ಗಳಲ್ಲಿ ಸೋತಾಗ ಜಾವ್ಲಿನ್ ಥ್ರೋ ಅಲ್ಲಿ ಡೈರೆಕ್ಟ್ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗ ಅದೇ ಫಸ್ಟ್ ಮೀಟಲ್ಲೇ ಗೋಲ್ಡ್ ಆಯಿತು. ಮತ್ತೆ ನನ್ನ ಕೋಚ್ ಜಗದೀಶ್ ಸರ್ ಹೈಸ್ಕೂಲ್ ಪ್ರಾಕ್ಟೀಸಿಗೆ ಸ್ಟಾರ್ಟ್ ಮಾಡಿದ್ರು ಜಾವ್ಲಿನ್ ಥ್ರೋ. ಹಾಗೆ ಅದೇ ವರ್ಷ ಸ್ಟೇಟ್ ಲೆವೆಲ್ ಹೋದೆ. ನೆಕ್ಸ್ಟ್ ಇಯರ್ ಸ್ಟೇಟ್ ರೆಕಾರ್ಡ್ ಆಯಿತು. 10th ಅಲ್ಲಿ ನ್ಯಾಷನಲ್ ಲೆವೆಲ್ ಗೋಲ್ಡ್ ಕೂಡ ಆಯಿತು. ಸೌತ್ ಝೋನ್ ನ್ಯಾಷನಲ್ ಕೂಡ ಸಿಲ್ವರ್ ಆಯಿತು. ಓಕೆ, ಒಬ್ಬ ಡಿಸ್ಕ್ವಾಲಿಫೈ ಆದಂಥ ಒಬ್ಬ ಕ್ರೀಡಾಪಟು ಒಂದು ಗೋಲ್ಡ್ ಮೆಡಲನ್ನು ತಗೊಳ್ತಾರೆ, ಈ ಜರ್ನಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಹೇಗೆ ಅನ್ನಿಸ್ತು? ಮೊದಲ ಗೋಲ್ಡ್ ಮೆಡಲ್ ಬಹುಶಃ ನಾನು ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡಿದ್ದೆ. ಕಬಡ್ಡಿಯಲ್ಲಿ ಡಿಸ್ಕ್ವಾಲಿಫೈ ಅದು ಇರಲಿ, ನೆಕ್ಸ್ಟ್ ಇವೆಂಟಲ್ಲಿ ಮಾಡ್ತೀನಿ ನಾನು ಅಂದ್ಕೊಂಡು. ಅಥ್ಲೆಟಿಕ್ಸಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಬಂದೆ. ಸರ್ ಹಾಗೆ ಚೆನ್ನಾಗೇ ಕೋಚಿಂಗ್ ಕೊಡ್ತಿದ್ರು. ಆ ವರ್ಷ ಸ್ಟೇಟ್ ಲೆವೆಲಲ್ಲಿ 4th ಆದೆ. ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗಿಂದನೇ 10th ಅಲ್ಲಿ ಇರುವಾಗ ಸ್ಟಾರ್ಟಿಂಗಿಂದನೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ಫಸ್ಟ್ ಮೀಟ್ ಸ್ಟೇಟ್ ಲೆವೆಲಲ್ಲಿ ಗೋಲ್ಡ್ ಆಯಿತು. ನೆಕ್ಸ್ಟ್ ಸೌತ್ ಝೋನ್ ನ್ಯಾಷನಲ್ ಆಂಧ್ರ ಪ್ರದೇಶದಲ್ಲಿತ್ತು, ಅದು ಸಿಲ್ವರ್ ಆಯಿತು. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಎಜುಕೇಷನಲ್ ಡಿಪಾರ್ಟ್ಮೆಂಟಿಂದ ಕಾಂಪಿಟೇಷನ್ ಆಗುತ್ತೆ. ಅಲ್ಲಿ ಸ್ಟೇಟ್ ರೆಕಾರ್ಡ್ ಆಗಿ ಕೇರಳದಲ್ಲಿ ನಡೆದ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸಲ್ಲಿ ಗೋಲ್ಡ್ ಆಯಿತು. ಹಾಗೆ 2016 ಅಲ್ಲಿ ಟರ್ಕಿಯಲ್ಲಿ ನಡೆದಂಥ ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ 8th ಪೊಸಿಷನ್ ಮಾಡಿದ್ದೇನೆ. ಓಕೆ, ನೀವು ಹೇಳಿದ್ರಿ ಕೇರಳದಲ್ಲಿ ಗೋಲ್ಡ್ ಮೆಡಲ್ ಸಿಕ್ತು ಅಂತ, ಅದೇ ಮೋಸ್ಟ್ಲಿ 26 ಇಯರ್ನ ರೆಕಾರ್ಡನ್ನು ನ್ಯಾಷನಲ್ ಸೌತ್ ಝೋನ್ ನ್ಯಾಷನಲ್ಸ್ ಜಾವ್ಲಿನ್ ಥ್ರೋಲಿ ಬ್ರೇಕ್ ಮಾಡಿದಂಥ ಮೊದಲ ವ್ಯಕ್ತಿ ಇವರು. ಆ ಜರ್ನಿಯ ಬಗ್ಗೆ ಹೇಳಬಹುದಾ? ಸೊ ನ್ಯಾಷನಲ್ ಗೋಲ್ಡ್ ಆಗಿ ಆದ ಎರಡು ಅದರ ನೆಕ್ಸ್ಟ್ 2 ವರ್ಷ ಅಚೀವ್ಮೆಂಟ್ ಸ್ವಲ್ಪ ಕಡಿಮೆ ಆಗಿತ್ತು. ಅಂತ ಏನು ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲಿಲ್ಲ, ಇಂಜುರಿನೂ ಇತ್ತು. ಈ ವರ್ಷ ಮತ್ತೆ ಅಚೀವ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಈ ವರ್ಷ ಮೊನ್ನೆ 2019 ಸೆಪ್ಟೆಂಬರ್ 14 ಸೌತ್ ಝೋನ್ ನ್ಯಾಷನಲ್ ಅಥ್ಲೆಟಿಕ್ ಮೀಟಲ್ಲಿ ಜಾವ್ಲಿನ್ ಥ್ರೋನಲ್ಲಿ ನ್ಯೂ ರೆಕಾರ್ಡ್ ಮಾಡಿದೆ. 26 ಇಯರ್ಸ್ ಓಲ್ಡ್ ರೆಕಾರ್ಡ್ ಬ್ರೇಕ್ ಆಯಿತು. 1993 ಅಲ್ಲಿ ಕೇರಳದ ಅಮಿತಾ ಚಾಂಡಿಯವರು 44.74 ಮೀಟರ್ ಮಾಡಿ ರೆಕಾರ್ಡ್ ಮಾಡಿದರು. 26 ವರ್ಷದ ನಂತರ ನಾನು ಅದನ್ನು ಬ್ರೇಕ್ ಮಾಡಿದೆ, 47.25 ಮೀಟರ್ ಮಾಡಿದ್ದೇನೆ. ಆ ಹೆಮ್ಮೆ ಹೇಗಿತ್ತು ಮ್ಯಾಮ್ ನಿಮ್ಮದು? ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡಿದ್ದೆ ಇಷ್ಟು ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ. ನನ್ನ ಕೋಚ್ ಕೂಡ ಹೇಳಿದರು, ಇಷ್ಟು ಮಾಡ್ತೀಯ ನೀನು, ಚೆನ್ನಾಗಿ ಮಾಡು ಅಂತ. ಕಾಂಪಿಟೇಷನ್ಗೆ ಹೋದೆ, ಫಸ್ಟ್ ಥ್ರೋನೇ ಬೆಸ್ಟ್ ಮಾಡಿದ್ದೇನೆ. 6 ಥ್ರೋಸಲ್ಲಿ ಫಸ್ಟ್ ಥ್ರೋನೇ ರೆಕಾರ್ಡ್ ಆಗಿ ಇದಾಯಿತು. ತುಂಬ ಖುಷಿ ಆಗ್ತಿದೆ. ನನ್ನ ಕೋಚ್ಗೆ, ಮನೆಯವರಿಗೆಲ್ಲರಿಗೂ ಒಂದೊಳ್ಳೆ ಹೆಸರು ತಂದು ಕೊಟ್ಟಿರೋ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಓಕೆ ಮ್ಯಾಮ್, ಇಷ್ಟೆಲ್ಲ ಸಾಧನೆ ಮಾಡಿದ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಯಾವ ರೀತಿ ಇತ್ತು? ನನ್ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಟೀಚರ್ ಆಗಿದ್ದಾರೆ, ನನಗೆ ಶಿಕ್ಷಕಿ ಕೂಡ ಅವರು ಪ್ರೈಮರಿಯಲ್ಲಿ. ನಾನು 1ನೇ ತರಗತಿಯಿಂದ 2nd ಇಯರ್ PU ವರೆಗೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು.
ಹಾಗೆ ಮನೆಯಲ್ಲಿ ಅಮ್ಮ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಪ್ರಾಕ್ಟೀಸ್ ಕಳಿಸೋದು ಎಲ್ಲದಕ್ಕೂ. ಅಪ್ಪ, ಅಜ್ಜ, ಮಾವ ಎಲ್ಲರೂ, ಮನೆಯವರೆಲ್ಲರೂ ತುಂಬಾ ಸಪೋರ್ಟಿವ್. ಹಾಗೆ ನಾನು ಕೋಚ್ ಕೂಡ 42 kilometers ದೂರದಿಂದ ಬರ್ತಾರೆ ಗ್ರೌಂಡ್ಗೆ, ಬೆಳಿಗ್ಗೆ 6:30 ಗ್ರೌಂಡ್ಗೆ ಬಂದಿರ್ತಾರೆ ಅಷ್ಟು ದೂರದಿಂದ. ನೈಟು ಅಷ್ಟೇ 7:30-7:45 ವರ್ಕೌಟ್ ಮಾಡಿ ಮತ್ತೆ ಕಾರ್ಕಳದವರೆಗೆ ಹೋಗ್ತಾರೆ. ಎಲ್ಲ ರೀತಿಯ ಸಪೋರ್ಟ್ ನ ನನ್ನ ಕೋಚ್ಗಳು ಮಾಡಿದ್ದಾರೆ. ಪ್ರೈಮರಿಯಿಂದ ಲೀಲಾವತಿ ಟೀಚರ್ ಆಗಿರ್ಬೋದು, ಹೈಸ್ಕೂಲ್ ಅಲ್ಲಿ ಮಂಜುನಾಥ್ ಸರ್ ಹಾಗೂ ಜಗದೀಶ್ ಸರ್ ಆಗಿರ್ಬೋದು, ಹಾಗೆ ಈಗ SMS PU ಕಾಲೇಜ್ನ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಸತ್ಯನಾರಾಯಣ ನಾಯಕ್ ಅವರಲ್ಲಿ ನಾನು ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ದೇನೆ. ಅವರು ಹಾಗೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನನ್ನ ತರಬೇತಿಯನ್ನು ಕೊಡ್ತಿದ್ದಾರೆ. ಓಕೆ ಮ್ಯಾಮ್, ನೀವು 2016 ಅಲ್ಲಿ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡೋದಕ್ಕಂತ ಟರ್ಕಿಗೆ ಹೋಗ್ತೀರಾ, ಆ ಜರ್ನಿ ಬಗ್ಗೆ ಹೇಳಬಹುದು? ಕೇರಳದಲ್ಲಿ ಇಂಟರ್ನ್ಯಾಷನಲ್ ಟ್ರಯಲ್ಸ್ ಇತ್ತು, ಆ ಟ್ರಯಲ್ಸ್ ಮಾಡಿದ್ಮೇಲೆ ಇಂಟರ್ನ್ಯಾಷನಲ್ ಕ್ವಾಲಿಫೈ ಆಯಿತು ಅಂತ ಮೆಸೇಜ್ ಬಂತು. ಹಾಗೆ ಡೆಲ್ಲಿ ನೆಹರು ಸ್ಟೇಡಿಯಂ ಅಲ್ಲಿ 15 days ಕ್ಯಾಂಪ್ ಇತ್ತು, ಅದ್ ಮುಗಿಸ್ಕೊಂಡು ಟರ್ಕಿಗೆ ಹೊರಟಿತ್ತು ಇಂಡಿಯನ್ ಟೀಮು. 4 ಫ್ಲೈಟ್ ಚೇಂಜ್ ಮಾಡಿ ಟರ್ಕಿಗೆ ಹೋಗ್ಬೇಕಿತ್ತು, ಅದೊಂದು ಅತ್ಯದ್ಭುತವಾದ ಅನುಭವ. ಹಾಗೆ ಟರ್ಕಿಯಲ್ಲಿ 20 ಏಜ್ ಕ್ಯಾಟಗರಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗ ನಂಗೆ 15 years ಅಷ್ಟೇ, ಜೂನಿಯರ್ ಮೋಸ್ಟ್ ಅಥ್ಲೀಟ್ ನಾನೇ ಆಗಿದ್ದೆ. ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು 8th position ಮಾಡಿದೆ. ಹಾಗೇನೆ ನಿಮ್ಮ ಈ ಸಾಧನೆಯ ಜರ್ನಿಯಲ್ಲಿ ಯಾವ್ದಾದ್ರು ಒಂದು ಕಹಿ ಘಟನೆಯ ಬಗ್ಗೆ ಹೇಳೋದಾದ್ರೆ, ಯಾವ ಘಟನೆಯನ್ನ ನೆನಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಒಂದು ಕಬಡ್ಡಿಯಲ್ಲಿ ಡಿಸ್ಕ್ವಾಲಿಫೈ ಆಗಿದ್ದು, ಮೋಸ್ಟ್ಲಿ ಅದೇ ಈ ಸಾಧನೆಗೆಲ್ಲ ಪ್ರೇರಣೆ ಅಂತ ಹೇಳ್ಬೋದು. ಮತ್ತೆ 2018 ಅಲ್ಲಿ 5-6 months ನಾನು ಇಂಜುರಿಯಲ್ಲೇ ಇದಾಗಿದ್ದೆ, ಲೆಗ್ ಇಂಜುರಿ ಆಗಿ ನಡೆಯೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಹಾಗೆ ಹಲವಾರು ಕಾಂಪಿಟೇಷನ್ಗಳು ಮಿಸ್ ಆಯಿತು. ಅದೇ ಲಾಸ್ಟ್ ಇಯರ್ ವರ್ಕೌಟ್ ಮಾಡಿ 2019 ಅಲ್ಲಿ ಈ ವರ್ಷ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೇನೆ. ಯಾವ ಇಂಜುರಿ ಆಯಿತು ಮ್ಯಾಮ್, ಅದರ ಬಗ್ಗೆ ಹೇಳ್ಬೋದಾ, ರೀಸನ್ ಏನು ಅದಕ್ಕೆ? ಆ ರೀತಿ ಆಲ್ ಇಂಡಿಯಾ ಕಾಂಪಿಟೇಷನ್ಗೆ ಲಾಂಗ್ ಜಂಪ್ ಪ್ರಿಪರೇಷನ್ ಮಾಡ್ತಿದ್ದೆ, ಆವಾಗ ಸ್ಪೈಕ್ಸ್ ಇದು ನೇಲ್ಸ್ ಇದಾಗಿ ಟೋಸ್ ಇಂಜುರಿ ಆಗಿತ್ತು. ಸಿವಿಯರ್ ಆಗಿ ನಡಿಲಿಕ್ಕೂ ಕೂಡ ಆಗ್ತಿರ್ಲಿಲ್ಲ. ಅದರಲ್ಲೂ ಆಲ್ ಇಂಡಿಯಾ ಮೀಟ್ ಮುಗಿಸಿದ್ದೆ, ಮತ್ತೆ 4 ಇಂಜುರಿ ಹೆವಿ ಆಗಿ ಮತ್ತೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಗುಣ ಆಗಿದ್ದೇನೆ, ಈಗ ಚೆನ್ನಾಗಿ ಮಾಡ್ತಿದ್ದೇನೆ. ಓಕೆ, ನಿಮ್ಮ ಕ್ರೀಡಾ ಸಾಧನೆಯ ಬಗ್ಗೆ ಹೇಳಿದ್ರೆ, ಹಾಗೇನೆ ನಿಮ್ಮ ಶೈಕ್ಷಣಿಕ ಜೀವನ ಯಾವ ರೀತಿ ಇತ್ತು ಅಂತ? 1-7 ಗೌರ್ಮೆಂಟ್ ಶಾಲೆಯಲ್ಲೇ ಓದ್ದೆ, ಮತ್ತೆ ಹೈಸ್ಕೂಲಿಗೆ ಬಂದಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ರಹ್ಮಾವರ, ಇಲ್ಲಿ ಹೈಸ್ಕೂಲ್ ಮತ್ತು PUC ಇಲ್ಲೇ ಮುಗಿಸಿದ್ದೇನೆ. 10th class 89.28% ಬಂತು SLC. ಹಾಗೆ PUC ಸೈನ್ಸ್ಗೆ ಜಾಯ್ನ್ ಆದೆ. ನನಗೆ ಯಾವತ್ತೂ ಸ್ಪೋರ್ಟ್ಸ್ ಜೊತೆ ಸೈನ್ಸ್ ಮಾಡೋದು ಕಷ್ಟ ಅಂತ ಅನಿಸ್ಲೇ ಇಲ್ಲ, ಯಾಕಂದರೆ ನನ್ನ ಕೋಚು ಎಷ್ಟು ಸ್ಪೋರ್ಟ್ಸಿಗೆ ಸಪೋರ್ಟ್ ಕೊಟ್ಟಿದ್ದಾರೋ ಅಷ್ಟೇ ಎಜುಕೇಷನ್ಗೂ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಯಾವತ್ತೂ ಸೈನ್ಸ್ ಕಷ್ಟ ಹಾಗೆ ಏನೂ ಅನಿಸಿಲ್ಲ. ಇವಾಗ 2nd year BSc ಮಾಡ್ತಾ ಇದ್ದೇನೆ, ಗುಲ್ಬರ್ಗ ಯೂನಿವರ್ಸಿಟಿಯ LBD ಕಾಲೇಜಲ್ಲಿ 2nd year BSc ವಿದ್ಯಾರ್ಥಿನಿಯಾಗಿ ವಿದ್ಯಾಭ್ಯಾಸನೂ ಮಾಡ್ತಾ ಇದ್ದೇನೆ. ಓಕೆ, ಅಲ್ಲಿ ಗುಲ್ಬರ್ಗದಲ್ಲಿ ನಿಮ್ಮ ಕ್ರೀಡಾ ಬೆಳವಣಿಗೆ, ಕ್ರೀಡಾ ಸಾಧನೆಗೆ ಯಾವ ರೀತಿಯಾದಂತಹ ಒಂದು ಸಪೋರ್ಟ್ ಸಿಗ್ತಾ ಇದೆ? ಅತ್ಯುತ್ತಮವಾದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ನಾನು LBD ಕಾಲೇಜ್ ರಾಯಚೂರು ಇಲ್ಲಿ ಗೆಸ್ಟ್ ಅಥ್ಲೀಟ್ ಆಗಿ ಅಡ್ಮಿಷನ್ ಆಗಿದ್ದೇನೆ. ಅಲ್ಲಿ ಧನಂಜಯ ಅಂತ ನನ್ನ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ತುಂಬಾ ಒಳ್ಳೆ ರೀತಿಯ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಅಲ್ಲಿನ ಪ್ರಿನ್ಸಿಪಲ್ ಆಗಿರ್ಬೋದು, ನಮ್ಮ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿರ್ಬೋದು, ಹಾಗೆ ಎಲ್ಲ ಉಪನ್ಯಾಸಕರಿಗೂ ಹಾಗೆ ಇಡೀ ಮ್ಯಾನೇಜ್ಮೆಂಟ್ಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಓಕೆ ಮ್ಯಾಮ್, ಜಾವೆಲಿನ್ ಥ್ರೋ ಅಲ್ಲಿ ಸಾಧಿಸಿದ ಇಷ್ಟೊಂದು ಪಟ್ಟಿ, ಸಾಧನೆಯ ಪಟ್ಟಿಯನ್ನ ನಮ್ಗೆ ಹೇಳಿದ್ರೆ, ಹಾಗೇನೆ ಜಾವೆಲಿನ್ ಥ್ರೋ ಬಿಟ್ಟು ಬೇರೆ ಯಾವ ಸ್ಪೋರ್ಟ್ಸ್ ಅಲ್ಲಿ ನಿಮ್ಗೆ ಆಸಕ್ತಿ ಇತ್ತು ಅಂತ? ನಾನು ಗ್ರೌಂಡಿಗೆ ಅಂತ ಇಳಿದಿದ್ದೆ ಕಬಡ್ಡಿಗೆ, ಅದರಲ್ಲಿ ಅಚೀವ್ಮೆಂಟ್ ಮಾಡಿ ಮತ್ತೆ ಡಿಸ್ಕಸ್ ಸ್ಟಾರ್ಟ್ ಮಾಡಿದೆ. ಡಿಸ್ಕಸ್ ಆಗಿ ಶಾರ್ಟ್ ಪುಟ್ ಸ್ಟೇಟ್ ಲೆವೆಲ್ ವರೆಗೂ ಹೋಗಿದ್ದೆ, ಮತ್ತೆ ವಾಲಿಬಾಲ್ ಮಹಿಳಾ ಕ್ರೀಡಾಕೂಟದಲ್ಲೂ ಕೂಡ ಸ್ಟೇಟ್ ಲೆವೆಲ್ ಕ್ಯಾಪ್ಟನ್ ಆಗಿದ್ದೆ, ಮತ್ತೆ ಜಾವ್ಲಿನ್ ಸ್ಟಾರ್ಟ್ ಮಾಡಿದೆ, ಜಾವ್ಲಿನ್ ಜೊತೆ ಹ್ಯಾಮರ್ ಮಾಡ್ತಿದ್ದೆ, ಹ್ಯಾಮರ್ ಕೂಡ ನ್ಯಾಷನಲ್ ಕ್ವಾಲಿಫೈ ಆಗಿದೆ. ಡಿಗ್ರಿಗೆ ಬಂದಾದ್ಮೇಲೆ ಜಾವ್ಲಿನ್ ಜೊತೆ ಲಾಂಗ್ ಜಂಪ್ ಮಾಡಿದೆ, ಲಾಂಗ್ ಜಂಪ್ ಕೂಡ ಯೂನಿವರ್ಸಿಟಿ ರೆಕಾರ್ಡ್ ಆಗಿ ಆಲ್ ಇಂಡಿಯಾ ಕ್ವಾಲಿಫೈ ಆಗಿದೆ. ಓಕೆ ಮ್ಯಾಮ್, ಲಾಂಗ್ ಜಂಪ್, ವಾಲಿಬಾಲ್ ಹಾಗೆ ಇತ್ಯಾದಿ ಕ್ರೀಡೆಗಳ ಬಗ್ಗೆ ಹೇಳಿದ್ರಿ, ನಿಮ್ಗೊಂದು ಹಿಡಿತ ಕೊಟ್ಟಂತ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಜಾವ್ಲಿನ್ ಥ್ರೋ ಅನ್ನ ಹೇಳ್ಬಹುದು. ಅದ್ರ ಬಗ್ಗೆ ಹೇಳ್ಬಹುದಾ ಅಂತ, ಯಾಕೆ ನೀವು ಜಾವ್ಲಿನ್ ಥ್ರೋ ಅಲ್ಲೇ ಮುಂದುವರಿಯೋಕೆ ಇಷ್ಟಪಡ್ತೀವಿ? ಯಾಕಂತ ಹೇಳಿದ್ರೆ ಬೇರೆ ಕ್ರೀಡೆಯಲ್ಲಿ ಕೂಡ ನೀವು ಸಾಕಷ್ಟು ಸಾಧನೆಯನ್ನ ಮಾಡಿದ್ರಿ. ಆದ್ರೆ ಎಷ್ಟೇ ಸಾಧನೆ ಮಾಡಿದ್ರು ಜಾವ್ಲಿನ್ ನನಗೆ ಲೈಫ್ ಕೊಟ್ಟಷ್ಟು ಯಾವುದೂ ಕೊಟ್ಟಿರ್ಲಿಲ್ಲ. ಜಾವ್ಲಿನ್ ಸ್ಟಾರ್ಟ್ ಮಾಡಿದ ಫಸ್ಟ್ ಇಯರೇ ನಾನು ತುಂಬಾ ಇಂಪ್ರೂವ್ಮೆಂಟ್ ನೋಡಿದ್ದೆ. ಅದೇ ನೆಕ್ಸ್ಟ್ ಇಯರ್ ಅಲ್ಲಿ ಹೋದ ಎಲ್ಲ ಮೀಟ್ಗಳಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಮೆಡಲ್ ಮಾಡಿದೆ, ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಷನ್ ಕೂಡ ಆಯಿತು. ಅದು 2017 ಅಲ್ಲಿ ಕೂಡ ಸ್ಟೇಟ್ ರೆಕಾರ್ಡ್ ಆಯಿತು, 2018 ಅಲ್ಲೂ ಕೂಡ ಸ್ಟೇಟ್ ರೆಕಾರ್ಡ್ ಆಯಿತು, ಮತ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಯಿತು. ಮತ್ತೆ ಡಿಗ್ರಿ ಬಂದಾಗಲೇ ಆಲ್ ಇಂಡಿಯಾದಲ್ಲಿ ಜೂನಿಯರ್ ಆಗಿದ್ರು ಸೀನಿಯರ್ಸ್ ಜೊತೆ ಚೆನ್ನಾಗಿ ಕಾಂಪಿಟೇಷನ್ ಕೊಟ್ಟಿದ್ದೀನಿ. ಹಾಗೆ ಸೀನಿಯರ್ ಫೆಡರೇಷನ್ ಕಪ್ ಅಲ್ಲಿ ಓಪನ್ಸ್ ಮೀಟ್ ಅಲ್ಲಿ 5th position ಮಾಡಿ ಇಂಡಿಯನ್ ಕ್ಯಾಂಪ್ ಕ್ವಾಲಿಫೈ ಆಗಿದೆ ಇವಾಗ.
ಪಂಜಾಬಲ್ಲಿ ಪಟಿಯಾಲದಲ್ಲಿ ಅಕ್ಟೋಬರ್ 13th ಇಂದ ನವೆಂಬರ್ 1st ವರೆಗೆ ಇಂಡಿಯನ್ ಕ್ಯಾಂಪ್ ನಡೀತಾ ಇದೆ, ಅದಕ್ಕೆ ಕ್ವಾಲಿಫೈ ಆಗಿದ್ದೀನಿ. ಹಾಗೆ ಜಾವ್ಲಿನ್ನಲ್ಲಿ ಇಂಡಿಯಾಸ್ ಲೀಡಿಂಗ್ ಪರ್ಫಾರ್ಮರ್ಸ್ ಲಿಸ್ಟಲ್ಲಿ ಜಾವ್ಲಿನ್ ಥ್ರೋ ಜೂನಿಯರ್ಸಲ್ಲಿ ನಂದು ಟಾಪ್ ರ್ಯಾಂಕಿಂಗಲ್ಲಿದೆ. ಹಾಗಾಗಿ ಜಾವ್ಲಿನ್ ನನಗೊಂದು ಒಳ್ಳೆ ಲೈಫ್ ಕೊಟ್ಟಿದೆ ಅಂತ ಹೇಳ್ಬೋದು. ನೀವು ಹೇಳಿದ್ರಿ ಎಜುಕೇಷನ್ ಜೀವನ ಕೂಡ ಅಷ್ಟೇ ಸಪೋರ್ಟ್ ಕೊಟ್ಟರು ಟೀಚರ್ಸ್ ಎಲ್ಲ ಅಂತ ಹೇಳಿದ್ರಿ. ನೀವು ವೈಯಕ್ತಿಕವಾಗಿ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅಂತ ಎರಡನ್ನೂ ಕೂಡ, ಬಿಕಾಸ್ ನಿಮಗೆ ಮೆಂಟಲ್ ಸ್ಟ್ರೆಸ್ ಎಲ್ಲ ಆಗ್ತಿರ್ಲಿಲ್ವ? ಆಗ್ತಾ ಇತ್ತು. ಮನೆಯಲ್ಲೂ ಹಾಗೆ ಇಂತಿಷ್ಟು ಟೈಮ್ ಅಂತ ಸ್ಟಡೀಸಿಗೆ ಇಡ್ತಿದ್ದೆ, ಹಾಗೆ ಗ್ರೌಂಡಲ್ಲಿ ಸ್ಪೋರ್ಟ್ಸಿಗೆ ಇಡ್ತಿದ್ದೆ. ಯಾವುದೇ ಕಾಂಪಿಟೇಷನ್ಗೆ ಹೋದಾಗ ಸ್ಟಡೀಸ್ ಮಿಸ್ ಆದರೂ ನಮಗೆ ಕಾಲೇಜಲ್ಲಿ ನಂಗೆ ಎಕ್ಸ್ಟ್ರಾ ಕ್ಲಾಸ್ ಮಾಡಿ ಆ ಪೋರ್ಷನ್ ಕಂಪ್ಲೀಟ್ ಮಾಡ್ತಿದ್ರು. ಲೆಕ್ಚರರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ರು. ಹೈಸ್ಕೂಲಲ್ಲೂ ಹಾಗೆ, ಪಿ ಯು ಸಿನಲ್ಲೂ ಹಾಗೆ, ಪ್ರೈಮರಿಯಲ್ಲೂ ಹಾಗೆ, ಯಾರು ಕ್ಲಾಸ್ ಮಿಸ್ ಮಾಡಿದೆ ಅಂತ ಬೈತಿರ್ಲಿಲ್ಲ. ಸ್ಪೋರ್ಟ್ಸಿಗೋಸ್ಕರ ನೀವು ಹೋಗಿದ್ಯಾ, ನಿಂಗೆ ನಾನು ಸಪ್ರೇಟ್ ಆಗಿ ಮಾಡ್ತೀನಿ ಅಂತ ಎಲ್ಲರೂ ಪಾಠ ಮಾಡಿದ್ದಾರೆ. ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಂದು ಸಾಧನೆಯನ್ನ ನೀವು ಮುಡುಗೇರಿಸಿಕೊಂಡು ಬಂದಾಗ್ಲೂ ಮನೆಯಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇರ್ತಿತ್ತು ಅಂತ? ಮನೆಯಲ್ಲಿ ಎಲ್ಲರೂ ತುಂಬಾ ಖುಷಿ ಪಡ್ತಿದ್ರು, ಹಾಗೆ ಪ್ರಾಕ್ಟೀಸ್ ಆಗಿರ್ಬೋದು, ಹೋಗೋದಕ್ಕೆ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಇನ್ನು ಕೆಲವರನ್ನ ನೆನಪು ಮಾಡ್ಕೋಬೇಕು. ಆನಂದ್ ಕುಂದರ್ ಅನ್ಕೊಂಡು ನನ್ಗೆ ಜಾವ್ಲಿನ್ಗೆ 18,000 ರೂಪಾಯಿಯನ್ನ ಅವರೇ ಕೊಟ್ಟಿದ್ದಾರೆ. ಹಾಗೆ ಶರತ್ ರಾವ್ ಹಾಗೂ ರಘುರಾಮ್ ನಾಯಕ್ ಅಂತ ಇದ್ದಾರೆ, ಅವರು ಕೂಡ ನನಗೆ ಪ್ರತಿ ಮಂತ್ ಅಮೌಂಟ್ ಅನ್ನ ಹಾಕ್ತಿದ್ದಾರೆ, ನನ್ನ ಸ್ಪೋರ್ಟ್ಸಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಹಲವಾರು ಜನ ನಂಗೆ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು, ಹಾಗೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ನಂಗೆ ಹೆಲ್ಪ್ ಮಾಡಿದೆ. ಮನೆಯವ್ರ ಜೊತೆ ಅವರ ಸಹಕಾರ ಕೂಡ, ಹಾಗೆ ನನ್ನ ಕೋಚ್ಗಳದು, ಹಾಗೆ ನಂದು ಸ್ಟಾಫ್ದು, ಎಲ್ಲರದ್ದು ಸಹಕಾರ ಇದೆ. ಓಕೆ ಮ್ಯಾಮ್, ಹಾಗೇನೆ 17th ನ್ಯಾಷನಲ್ ಜೂನಿಯರ್ ಫೆಡರೇಷನ್ ಕಪ್ ಅಲ್ಲಿ ಸಿಲ್ವರ್ ಮೆಡಲ್ ತಗೊಳ್ತೀರಾ, ಅದ್ರ ಬಗ್ಗೆ ಆ ಜರ್ನಿ ಬಗ್ಗೆ ಹೇಳಬಹುದಾ ಅಂತ? ಸೌಝೋನ್ ನ್ಯಾಷನಲ್ ರೆಕಾರ್ಡ್ ಆಗಿ 10 ಅಲ್ಲಿ ಜೂನಿಯರ್ ಫೆಡರೇಷನ್ ಕಪ್ ಇತ್ತು, ತಮಿಳ್ನಾಡಿನ ತಿರುವನಮಲೈಯಲ್ಲಿ ಹೋಗಿದ್ದೆ. ಸೆಕೆಂಡ್ ಡೇ ಈವೆಂಟ್ ಇತ್ತು, ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಕ್ ಆಗಿಲ್ಲ, ಹಾಗಾಗಿ ಸಿಲ್ವರ್ ಆಯ್ತು. ನೆಕ್ಸ್ಟ್ ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂತ. ಹಾಗೇನೆ ಮ್ಯಾಮ್, ಲಾಂಗ್ ಜಂಪ್ ಅಲ್ಲಿ ನೀವು ಆಲ್ ಇಂಡಿಯಾ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗ್ತೀರಾ, ಆ ಜರ್ನಿ ಎಷ್ಟು ರೋಮಾಂಚನದಾಯಕವಾಗಿತ್ತು ಅಂತ? ಯೂನಿವರ್ಸಿಟಿ ಮೀಟಲ್ಲಿ ನಾನು 5 ಇವೆಂಟ್ ಮಾಡಿದ್ದೆ, ಜಾವ್ಲಿನ್ನು, ಲಾಂಗ್ ಜಂಪು, 200 ಮೀಟ್ರು, 4x100 ರಿಲೇ ಹಾಗೂ 4x400 ರಿಲೇ ಮಾಡಿದ್ದೆ. ಆದರೆ ಜಾವ್ಲಿನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗದಿರೋದಕ್ಕೆ ಲಾಂಗ್ ಜಂಪ್ ಚೆನ್ನಾಗಿ ಕೊಟ್ಬಿಟ್ಟು ಲಾಂಗ್ ಜಂಪ್ ಯೂನಿವರ್ಸಿಟಿ ರೆಕಾರ್ಡ್ ಆಯಿತು. ಹಾಗೆ ಲಾಂಗ್ ಜಂಪು ಆಲ್ ಇಂಡಿಯಾ ಕ್ವಾಲಿಫೈ ಕೂಡ ಆಯಿತು, ಜಾವ್ಲಿನ್ ಕೂಡ ಕ್ವಾಲಿಫೈ ಆಯಿತು. ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟೆ ನಾನು, ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ನೀವು ಬೇರೆ ಸ್ಟೇಟ್ ಅವ್ರನ್ನ ಅಥವಾ ನಿಮ್ಮ ಕಾಂಪಿಟೇಟರ್ಸ್ನ ನೋಡಿದಾಗ ಯಾವ ರೀತಿಯಾದಂಥ ಫೀಲ್ ಆಗ್ತಿತ್ತು ನಿಮ್ಮಲ್ಲಿ ಅಂತ? ಸ್ಟಾರ್ಟಿಂಗಲ್ಲಿ ಯಾರು ಬರ್ತಾರೆ ಏನು ಸ್ಪೋರ್ಟ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಯಾರು ಬರ್ತಾರೆ ಏನು ಅಂತ ಭಯ ಇತ್ತು. ಈಗ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಾಗೆ ಇವರೇ ಬರ್ತಾರೆ, ನನ್ನ ಫ್ರೆಂಡ್ಸ್ ಇವರು, ಹಾಗೆ ಎಲ್ಲರ ಜೊತೆ ಕಾಂಟ್ಯಾಕ್ಟಲ್ಲೂ ಇದ್ದೀನಿ. ಹಾಗಾಗಿ ನನ್ನ ಜೊತೆ ಬರೋ ಕಾಂಪಿಟೇಟರ್ಸ್ಗಳು ಇವರೇ ಇರ್ತಾರೆ, ಹಿಂಗೆ ಮಾಡ್ತಾರೆ, ನಾನು ಪ್ರಿಪೇರ್ ಆಗಿ ಹೋಗ್ತೀನಿ, ಇಷ್ಟು ಪರ್ಫಾರ್ಮೆನ್ಸ್ ನಾನು ಕೊಡಬೇಕು ಹಾಗಂತ ಪ್ರಿಪ್ರೇಷನಲ್ಲೇ ಹೋಗ್ತೀನಿ. ಓಕೆ ಮ್ಯಾಮ್, ಹಾಗೇನೆ ಮ್ಯಾಮ್, ಈ ಎಲ್ಲ ಸಾಧನೆಗೆ ಒಂದು ರೋಲ್ ಮಾಡೆಲ್ ಅಂತ ಇಟ್ಕೊಂಡಿರ್ತೇನೆ, ನಿಮ್ಮ ರೋಲ್ ಮಾಡೆಲ್ ಬಗ್ಗೆ ಹೇಳ್ಬಹುದಾ? ನನ್ನ ರೋಲ್ ಮಾಡೆಲ್ ಅಂದ್ರೆ ಟಾಪ್ ಜಾವ್ಲಿನ್ ಥ್ರೋ ಅವರು, ದೇವಿಂದರ್ ಸಿಂಗ್ ಕಾಂಗ್ ಅನ್ಕೊಂಡು ಆರ್ಮಿಯಲ್ಲಿ ಇದ್ದಾರೆ. ಹಾಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಫೈನಲ್ಗೆ ಕ್ವಾಲಿಫೈ ಆದ ಫಸ್ಟ್ ಇಂಡಿಯನ್ ಜಾವ್ಲಿನ್ ಥ್ರೋ ಅವರ್ ಅಲ್ಲಿ ಅವ್ರ ಜೊತೆ ಇದು ಪ್ರಾಕ್ಟೀಸ್ ಮಾಡುವ ಅವಕಾಶ ಕೂಡ ನನಗೆ ಬಂದಿತ್ತು. ಹಾಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಆರ್ಮಿಯಲ್ಲಿ ಕೋಚ್ ಆಗಿರುವಂತ ಕಾಮನ್ವೆಲ್ತ್ ಮೆಡಲಿಸ್ಟ್ ಕಾಶಿನಾಥ್ ನಾಯಕ್ ಅನ್ಕೊಂಡು ಆ ಕೋಚ್ ಅಂಡರ್ ನಂಗೆ 2 ಪ್ರಾಕ್ಟೀಸ್ ಮಾಡುವ ಅವಕಾಶ ಬಂದಿತ್ತು, ಅವರೇ ನನಗೆ ಆ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದ್ರು. ಹಾಗೆ ದೇವಿಂದರ್ ಸಿಂಗ್ ಆಗಿರ್ಬೋದು, ನೀರಜ್ ಚೋಪ್ರಾ ಆಗಿರ್ಬೋದು, ಅನುರಾಣಿ ಆಗಿರ್ಬೋದು, ಇವರೆಲ್ಲ ಇಂಡಿಯಾದ ಟಾಪ್ ಮೋಸ್ಟ್ ಜಾವ್ಲಿನ್ ಥ್ರೋವರ್ಸ್, ಅವ್ರ ಜೊತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡುವ ಒಂದು ಚಾನ್ಸ್ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ಇಷ್ಟೆಲ್ಲ ಸಾಧನೆ ಮಾಡಿದ ನೀವು ಮುಂಚಿತವಾಗಿ ಯಾವ ರೀತಿಯಾದಂತಹ ತಯಾರಿಗಳನ್ನ ಮೆಂಟಲಿ ಫಿಸಿಕಲಿ ಮಾಡ್ಕೊಂಡಿರ್ತೀರಾ ಅಂತ? ಒಂದು ಕಾಂಪಿಟೇಷನ್ ಹೋಗ್ಬೇಕಂದ್ರೆ ಮಿನಿಮಮ್ ಒಂದು 3-4 ಪ್ರಿಪರೇಷನ್ ಬೇಕಾಗುತ್ತೆ. ಹಾಗೆ ಪರ್ಸೆಂಟೇಜ್ ವೈಸ್ ವರ್ಕೌಟ್ ಆಗ್ತಾ ಬರ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ಇದ್ದು ಮತ್ತೆ ಜಾಸ್ತಿ ಆಗಿ ಮ್ಯಾಕ್ಸಿಮಮ್ ರೀಚ್ ಆದ್ಮೇಲೆ ಕಾಂಪಿಟೇಷನ್ ಒಂದು 15 ಇರುವಾಗ ಮಾತ್ರ ಸ್ವಲ್ಪ ಪರ್ಸೆಂಟೇಜ್ ವೈಸ್ ಕಡಿಮೆ ಮಾಡ್ತಾ ಬರ್ತಾರೆ. ಹಾಗೆ ಮೆಂಟಲಿ ಪ್ರಿಪರೇಷನ್ ಹಾಗೆ ಇಷ್ಟು ಹಿಂಗೆ ಆ್ಯಂಗಲ್ ಅಲ್ಲಿ ಹಿಂಗ್ ಬರ್ಬೇಕು, ಹಂಗೆ ಏನೇನೆಲ್ಲ ಇದು ಮಾಡಬೇಕು ಅಂತ ಕೋಚಸ್ ಫಸ್ಟ್ ಇಂದನೇ ನಮಗೆ ಮೆಂಟಲಿ ಪ್ರಿಪೇರ್ ಮಾಡ್ತಾನೆ ಬರ್ತಾರೆ. ಹಾಗೆ ವೆಯ್ಟ್ ಟ್ರೈನಿಂಗ್ ಆಗಿರ್ಬೋದು, ಸ್ಯಾಂಡ್ ವರ್ಕೌಟ್ ಆಗಿರ್ಬೋದು, ಸ್ಟೆಪ್ ರನ್ನಿಂಗ್ ಆಗಿರ್ಬೋದು, ಹಾಗೆ ಥ್ರೋಸ್ ಆಗಿರ್ಬೋದು, ಥ್ರೋಸ್ ಅಲ್ಲಿ ಸ್ಕಿಲ್ಸು, ಕಾನ್ಸೆಪ್ಟು ಎಲ್ಲದು ಆ ಒಂದು ಈ ಡ್ಯೂರೇಷನ್ ಅಲ್ಲಿ ಎಲ್ಲದೂ ಕರೆಕ್ಷನ್ ಮಾಡ್ತಾ ಬರ್ತಾರೆ ನಮಗೆ. ಹಾಗೇನೆ ಈ ಎಲ್ಲ ಸಾಧನೆಗಳ ಮಧ್ಯೆ ನಿಮ್ಮ ಸ್ನೇಹಿತರ ಸಪೋರ್ಟ್ ಹೇಗಿತ್ತು, ಅವ್ರ ಬಗ್ಗೆ
ನನಗೆ ಜಾಸ್ತಿ ಹೇಳಬೇಕಂದ್ರೆ ಸ್ನೇಹಿತರು ಯಾರಿಲ್ಲ, ಆದರೆ ನನ್ನ ಜೊತೆಗೆ ವರ್ಕೌಟ್ ಮಾಡುವ ನನ್ನ ಜೂನಿಯರ್ಸ್ ಕೆಲವರು ಇದ್ದಾರೆ, ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ, ನನ್ನ ಎಲ್ಲ ಕಾಂಪಿಟೇಷನ್ಗೂ ಬರ್ತಾರೆ. ಹಾಗೆ ನನ್ನ ಕೋಚ್ ಜೊತೆ ಅವರು ನಾವೆಲ್ಲ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತೇವೆ, ಎಲ್ಲ ರೀತಿಯಲ್ಲೂ ನನಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ಹೀಗೆ ಒಂದು ಹೆಲ್ಪ್ ಆಗಬೇಕು ಅಂತ. ಮತ್ತು ನನ್ನ ಕೋಚ್ಗಳು ಹಾಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀವಿ. ಓಕೆ, ಕರಿಷ್ಮಾ ಅವರೇ, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳಿದ್ರಿ, ಹಾಗೆಯೇ ನೀವು ಸ್ಪರ್ಧೆಗಾಗಿ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗ್ತಾ ಇರ್ತೀರಾ, ಅಲ್ಲಿ ನಿಮ್ಮೊಂದಿಗೆ ಕಾಂಪಿಟೇಟರ್ಸ್ ಆಗಿರ್ಬೋದು ಅಥವಾ ನಿಮ್ಮೊಟ್ಟಿಗೆ ಮಿಂಗಲ್ ಆಗುವಂಥ ಜನರ ಬಗ್ಗೆ ಹೇಗೆ ಫೀಲ್ ಆಗುತ್ತೆ ನಿಮಗೆ? ಬಿಕಾಸ್ ನಮ್ಮ ಟ್ರೆಡಿಷನ್ಗೂ ಅವರ ಟ್ರೆಡಿಷನ್ಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹೊರಗಡೆ ಹೋದಾಗ ನನಗೆ ಪ್ರಾಬ್ಲಮ್ ಆಗೋದು ಅಂದರೆ ಫುಡ್ಡು, ಈ ಫುಡ್ಗೂ ಅಲ್ಲಿದ ಫುಡ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಮತ್ತೆ ವೆದರ್ ಆಗಿರ್ಬೋದು, ನಾರ್ತ್ ಇಂಡಿಯಾಕ್ ಹೋದಾಗೂ ಚಳಿ ಜಾಸ್ತಿ, ಇವೆಂಟ್ ಮಾಡಕ್ ಆಗುದಿಲ್ಲ, ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ, ಅದೆಲ್ಲದಕ್ಕೂ ಸೆಟ್ ಆಗ್ಬೇಕು. ಹಾಗೆ ನಾವು ಕರ್ನಾಟಕ ಟೀಮ್ ಜೊತೆ ಹೋಗ್ಬೇಕಾದ್ರೆ ಎಲ್ಲರೂ ರಿಪೋರ್ಟಿಂಗ್ ಆಗಿ ಒಟ್ಟಿಗೆ ಹೋಗ್ತೀವಿ. ಹಾಗೆ ಇಂಟರ್ನ್ಯಾಷನಲ್ಸ್ ಹೋಗುವಾಗ್ಲೂ ಇಂಡಿಯನ್ ಟೀಮ್ ಒಟ್ಟಾಗಿ ಕ್ಯಾಂಪ್ ಮುಗಿಸ್ಕೊಂಡು ಹೋಗಿದೀವಿ. ಒಂದೊಂದ್ ಕಡೆ ಹೋದಾಗೆ ಹಲವಾರು ಜನರು ಫ್ರೆಂಡ್ಸ್ ಆಗ್ತಾ ಹೋಗ್ತಾರೆ, ಮತ್ತೆ ಹೊಸ ಹೊಸ ಅದನ್ನ ನೋಡ್ಕೊಂಡು ಬರ್ತೀವಿ. ಯಾವುದೇ ಒಂದು ಹೊಸ ಹೊಸ ಪ್ಲೇಸಿಗೆ ಹೋದಾಗ್ಲೂ ಅಲ್ಲಿನ ಕಲ್ಚರ್ ಆಗಿರ್ಬೋದು, ಹಾಗೆ ಅಲ್ಲಿನ ಫುಡ್ ಆಗಿರ್ಬೋದು, ಹಾಗೆ ಗ್ರೌಂಡು, ಕ್ಲೈಮೇಟು ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡು ಬರ್ತೀವಿ. ಹಾಗೆ ಹೊಸ ಹೊಸ ಅನುಭವ ಹೊಸ ಹೊಸ ಜಾಗಕ್ಕೆ ಹೋದಾಗ ಸಿಗ್ತದೆ. ಹಾಗೇನೆ ಕರಿಷ್ಮಾ ಅವರೇ, ಅಪಾರ್ಟ್ ಫ್ರಮ್ ಪಾರ್ಟಿಸಿಪೇಷನ್ ಕ್ಯಾಂಪ್ಸ್ನೆಲ್ಲ ಅಟೆಂಡ್ ಮಾಡ್ತೀರಿ ಅಂತ ಹೇಳಿದ್ರಿ, ಅದರ ಅನುಭವದ ಬಗ್ಗೆ ಹೇಳ್ಬೋದಾ? ಹಾ, ಇಂಡಿಯನ್ ಕ್ಯಾಂಪಿಗೆ ಈಗ ಕ್ವಾಲಿಫೈ ಆಗಿದಷ್ಟೇ, ಇನ್ನೂ ಹೋಗ್ಬೇಕು. ಅಲ್ಲೂ ಚೆನ್ನಾಗಿ ಫೆಸಿಲಿಟೀಸ್ಗಳೆಲ್ಲ ಇರುತ್ತೆ. ಆಲ್ರೆಡಿ ಅಟೆಂಡ್ ಆದ ಕ್ಯಾಂಪ್ಗಳು ಅಷ್ಟೇ ಡೆಲ್ಲಿನಲ್ಲಿತ್ತು, ಹಾಗೆ ಪಂಜಾಬಲ್ಲಿ 2 ಮಂತ್ ಇದ್ದೆ. ಅಲ್ಲಿ ಹೊಸ ಟೆಕ್ನಾಲಜಿಯಲ್ಲಿ ಜಿಮ್ಗಳಿರ್ತವೆ, ಸಿಂಥೆಟಿಕ್ ಟ್ರ್ಯಾಕ್ಗಳಿರ್ತವೆ, ಹಾಗೆ ಮೆಟೀರಿಯಲ್ ಸಫಿಷಿಯಂಟ್ ಆದ ಮೆಟೀರಿಯಲ್ಸ್ ಕೂಡ ಸಿಗ್ತದೆ. ಮತ್ತೆ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಅಡ್ವಾನ್ಸ್ಡ್ ಕೋಚಿಂಗ್ ತಗೊಂಡ್ ಬರ್ತೀನಿ. ನಾನು ಸ್ಕಿಲ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡಕ್ಕೆ, ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಕ್ಕೆ ತುಂಬಾ ಸಹಕಾರಿ ಆಗ್ತದೆ. ಅಂತ ಕ್ಯಾಂಪ್ಗಳು ಸಿಗ್ತಾ ಇದ್ರೆ ಇನ್ನೂ ಪರ್ಫಾರ್ಮೆನ್ಸ್ ಅನ್ನ ಒಳ್ಳೆ ರೀತಿಯಲ್ಲಿ ಕೊಡ್ಬೋದು. ಈ ಎಲ್ಲ ಕ್ಯಾಂಪ್ ಆದ್ಮೇಲೆ ನಿಮ್ಮ ಗುರಿ ಏನಾಗಿರುತ್ತೆ? ಏನಾದರೂ ಸಾಧನೆ ಮಾಡಬೇಕು, ಮಾಡಲೇಬೇಕು, ಈ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ಬೇಕಾಗುತ್ತೆ, ಅದ್ರ ಬಗ್ಗೆ? ನಂದು ಸ್ಪೋರ್ಟ್ಸ್ ಫೀಲ್ಡಿಗೆ ಸೇರಿದಾಗ ಫಸ್ಟು ಒಂದು ಅನ್ಸ್ಕೊಂಡಿದ್ದೆ, ಒಂದು ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಷನ್ ಆಗಬೇಕು ಸೀನಿಯರ್ಸ್ ಅಲ್ಲಿ ಅಂತ. ಈಗ ಜಸ್ಟ್ ಜೂನಿಯರ್ ಪಾರ್ಟಿಸಿಪೇಷನ್ ಆಗಿದೆ ಅಷ್ಟೇ, ನೆಕ್ಸ್ಟ್ ಟಾರ್ಗೆಟು ಸೀನಿಯರ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಷನ್ ಮಾಡಿ ಇಂಡಿಯಾಕ್ಕೆ ಮೆಡಲ್ ತಂದುಕೊಡ್ಬೇಕು ಅಂತ. ಹಾಗೆ ಇನ್ನೊಂದಿತ್ತು, ಇಂಡಿಯನ್ ಕ್ಯಾಂಪ್ ಕ್ವಾಲಿಫೈ ಆಗಿದೆ ಆಗಬೇಕು ಅಂತಿತ್ತು, ಈಗ ಜಸ್ಟ್ ಕ್ವಾಲಿಫೈ ಆಗಿದ್ದೀನಿ. ಹಾಗೆ ಇನ್ನಷ್ಟು ಪ್ರಾಕ್ಟೀಸ್ ಅನ್ನ ಮಾಡಿ ಇಂಟರ್ನ್ಯಾಷನಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟು ಇಂಡಿಯಾಕ್ಕೆ ಮೆಡಲ್ ಮಾಡ್ಬೇಕಂತಿದ್ದೀನಿ. ಹಾಗೆ ದೊಡ್ಡ ಟಾರ್ಗೆಟ್ ಅಂದ್ರೆ 2024 ಒಲಿಂಪಿಕ್ಸ್ ಕ್ವಾಲಿಫೈ ಆಗ್ಬೇಕಂತಿದ್ದೀನಿ. ಓಕೆ, ಇಷ್ಟೆಲ್ಲ ಸಾಧನೆಗೆ ಅಥವಾ ಇಷ್ಟೆಲ್ಲ ಸಾಧಿಸೋದಕ್ಕೆ ನಿಮ್ಗೆ ನಿಮ್ಮಲ್ಲಿ ಯಾವ ರೀತಿಯಾದಂತ ಒಂದು ಛಲ ಬೇಕಾಗುತ್ತೆ, ಹೇಗೆ ಇದನ್ನೆಲ್ಲ ಸಾಧಿಸಬೇಕು ಅಂತ ಒಂದು ದೃಢ ಮನಸ್ಸನ್ನ ಮಾಡ್ತೀರಂತ? ದೈಹಿಕವಾಗಿ ಒಂದು ಫಿಟ್ನೆಸ್ ಇದ್ರೆ ಸಾಕಾಗೋದಿಲ್ಲ, ಈವೆಂಟ್ ಹೋದಾಗ ನರ್ವಸ್ ಆದರೆ ಪರ್ಫಾರ್ಮೆನ್ಸ್ ಎಲ್ಲ ಬರೋದಿಲ್ಲ, ಮಾನಸಿಕವಾಗಿಯೂ ಕೂಡ ಸ್ಟ್ರಾಂಗ್ ಆಗಿರಬೇಕು. ಹಾಗಾಗಿ ಮೀಟ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಒಂದೆರಡು ಮೀಟ್ ಅಲ್ಲಿ ಮಾಡಿದ ಕೂಡಲೇ ನೆಕ್ಸ್ಟ್ ಮೀಟ್ಗೆ ಕಾನ್ಫಿಡೆಂಟ್ ಆಗಿ ಹಾಕೋಕ್ಕಾಗಲ್ಲ, ಎಷ್ಟೋ ಮೀಟ್ಗಳನ್ನು ಮಾಡಿ ಮಾಡಿ ಅದು ಎಕ್ಸ್ಪೀರಿಯನ್ಸ್ ಆಗೋದು. ಮತ್ತು ಈ ನಾನೇ ನನ್ನ ಸೆಲ್ಫ್ ಕರೆಕ್ಷನ್ ಮಾಡ್ಕೊಳ್ಳೋದನ್ನ ಕಲಿಬೇಕಾಗುತ್ತೆ, ಯಾಕಂದ್ರೆ ಎಲ್ಲಾ ಕಡೆ ನನ್ನ ಕೋಚ್ ಬರಕ್ಕಾಗಲ್ಲ, ನನ್ನ ಫ್ರೆಂಡ್ ಸರ್ಕಲ್ ಬರಕ್ಕಾಗಲ್ಲ, ಕೆಲವೊಂದು ಕಾಂಪಿಟೇಷನ್ ಅಲ್ಲಿ ನಾನು ಒಬ್ಳೆ ಮಾಡ್ಬೇಕಾಗುತ್ತೆ ಹೋಗಿ. ಎಲ್ಲಿ ಜರ್ನಿ ಮಾಡುವಾಗ್ಲೂ ಅಷ್ಟೇ ಒಬ್ಳೊಬ್ಳೆ ಹೋಗ್ಬೇಕು, ಎಲ್ಲದಕ್ಕೂ ರೆಡಿಯಾಗೇ ಇರ್ಬೇಕು. ಮತ್ತೆ ಮೆಂಟಲ್ ಪ್ರಿಪರೇಷನ್, ಇದು ಫಿಸಿಕಲ್ ಫಿಟ್ನೆಸ್ ಜೊತೆ ಮೆಂಟಲ್ ಪ್ರಿಪರೇಷನ್ ಇದ್ರೆ ಇನ್ನೂ ಚೆನ್ನಾಗಿ ಕಾಂಪಿಟೇಷನ್ ಅಲ್ಲಿ ಮಾಡ್ಲಿಕ್ಕಾಗುತ್ತೆ. ಕರಿಷ್ಮಾ ಅವರೇ, ಬೀಂಗ್ ಅ ಸ್ಪೋರ್ಟ್ಸ್ ಮ್ಯಾನ್, ನೀವು ಯಾವ ರೀತಿಯಾದಂತ ಒಂದು ಆಹಾರ ಕ್ರಮವನ್ನ ಫಾಲೋ ಮಾಡ್ತೀರಾ ಅಂತ? ಸ್ಪೋರ್ಟ್ಸ್ಮನ್ಗೆ ಒಂದು ಫುಡ್ ಚಾರ್ಟ್ ಅಂತ ಇರುತ್ತೆ, ಹಾಗೆ ಬೇಳೆಕಾಳು, ಮೊಟ್ಟೆ, ಹಾಗೆ ಬೇಳೆಕಾಳುಗಳು, ನಾನ್ ವೆಜ್ ಆಗಿರ್ಬೋದು, ಮತ್ತೆ ಚಪಾತಿ, ಹಾಗೆ ಒಂದು ನವಧಾನ್ಯದ್ದು ಇದು, ಮತ್ತೆ ಪ್ರೋಟೀನ್ಸ್ ಇರುವಂತ ಎಲ್ಲ ಫುಡ್ಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ ಕರಿಷ್ಮಾ ಅವರೇ, ನಿಮ್ಮ ಜೀವನದ ಕ್ರೀಡಾ ಜೀವನದ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಣ, ಆದ್ರೆ ಅದಕ್ಕೂ ಮುನ್ನ ನಿಮ್ಮ ಕ್ರೀಡೆಯ ಸಾಧನೆ ಬಗ್ಗೆ ಒಂದು ವೀಟ್ ಇದೆ ನೋಡ್ಕೊಂಡು ಬರೋಣ. ಥ್ಯಾಂಕ್ ಯು.
ಕರಿಷ್ಮಾ ಅವರೇ, ಆಗ್ಲೇ ನೀವು ಫುಡ್ ಚಾರ್ಟ್ ಇರುತ್ತೆ, ಫುಡ್ ಹ್ಯಾಬಿಟ್ ಬಗ್ಗೆ ಹೇಳ್ತಾ ಇದ್ರಿ, ಹಾಗೇನೆ ಈ ಏಜ್ ಅಲ್ಲಿ ತಮ್ಗೆ ಇಷ್ಟಪಟ್ಟಂತಹ ತಿಂಡಿಗಳನ್ನ ತಿನ್ನೋಕೆ ಸಾಕಷ್ಟು ಕ್ರೇಜ್ ಇರುತ್ತೆ ಯುವ ಜನತೆಗೆ, ನಿಮ್ಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗ್ತಿತ್ತು, ಎಲ್ಲರೂ ತಿಂತಾರೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ, ನಾವು ಸ್ಪೋರ್ಟ್ಸ್ ಮ್ಯಾನ್ಗಳು ಯಾಕೆ ಹಿಂಗೆ ಮಾಡಬೇಕು ಅಂತ, ಬಟ್ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಯಿತು. ನೆಕ್ಸ್ಟ್ ಆಫ್ ಇದು ಡಯೆಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಫಿಸಿಕ್ ಫಿಟ್ನೆಸ್ ಬಂತು, ಹಾಗೆ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಯಿತು, ಅದ್ರ ಮೇಲೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಯಿತು, ಹಾಗೆ ಈಗ ಅದೇ ಸೆಟ್ ಆಗಿಬಿಟ್ಟಿದ್ದೇನೆ, ಹಾಗಾಗಿ ಏನು ಅಷ್ಟೊಂದು ಇದು ಅನ್ಸಲ್ಲ. ಹಾಗೇನೆ ನಿಮ್ಮ ಜೀವನದ ಈ ಏಜ್ ಅಲ್ಲಿ ನಿಮ್ಮ ಜೀವನದ ಹಾದಿಗೂ ಹಾಗೇನೆ ಬೇರೆ ನಿಮ್ಮ ಫ್ರೆಂಡ್ಸ್ ಕೆಲವರ ಜೀವನಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ, ಅವರೊಂಥರ ಖುಷಿ ಖುಷಿಯಾಗಿ ಅವರ ಜೀವನ ಶೈಲಿಯೇ ಬೇರೆ, ಅದಕ್ಕೆ ಅದನ್ನು ನೋಡಿದಾಗ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ? ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವರೆಲ್ಲ ಎಣಿಸ್ಕೊಂತಾರೆ ಸ್ಟೂಡೆಂಟ್ ಲೈಫಲ್ಲಿ ತುಂಬ ಎಂಜಾಯ್ ಮಾಡಬೇಕು, ಹಾಗೆ ಫಿಲ್ಮ್ಗೆ ಹೋಗ್ಬೇಕು, ಅದು ಸುತ್ತಬೇಕು, ಅಲ್ಲಿಗೆ ಹೋಗ್ಬೇಕು, ಕಾಲೇಜಿಗೆ ಹೋಗ್ಬಿಟ್ಟು ಬಂದು ಮತ್ತೆ ಚೆನ್ನಾಗಿ ಆಟ ಆಡಬೇಕು ಅಂತ. ಹಾಗೆ ನಾವಾದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 6:30 ಗ್ರೌಂಡಿಗೆ ಹೋಗಿ ವರ್ಕೌಟ್ ಮಾಡ್ತೇವೆ 9:30, ಹಾಗೆ ಈವ್ನಿಂಗ್ ಕೂಡ 7:30 7:45 ವರೆಗೂ ವರ್ಕೌಟ್ ಮಾಡ್ತೇವೆ. ಹಾಗೆ ಮತ್ತೆ ಅಷ್ಟೆಲ್ಲ ಎಂಜಾಯ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಫಸ್ಟ್ ಅನಿಸ್ತಿತ್ತು ನಮ್ಗೆ ತುಂಬಾ ರಿಸ್ಟ್ರಿಕ್ಷನ್ ಆಯ್ತು, ನಮಗೂ ಎಂಜಾಯ್ಮೆಂಟ್ ಬೇಕು ಅಂತ. ಆದ್ರೆ ಇವಾಗ ಅನಿಸ್ತಿದೆ ಏನೋ ಒಂದು ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಆ ಸ್ಪೋರ್ಟ್ಸ್ ಕೋಟದಲ್ಲಿ, ಇವಾಗ ಸ್ವಲ್ಪ ಕಷ್ಟಪಟ್ರೆ ಮಾತ್ರ ನೆಕ್ಸ್ಟ್ ಒಂದು ಸಕ್ಸಸ್ಫುಲ್ ಲೈಫ್ ಸಿಗುತ್ತೆ ಅನ್ಕೊಂಡು, ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತೀವಿ. ಮುಂದಿನ ಒಳ್ಳೆಯ ಜೀವನಕ್ಕಾಗಿ ಈಗಲಿಂದನೇ ಪ್ರಿಪರೇಷನ್ಸ್ ಹಾಗೆಯೇ ಸ್ಟ್ರಗಲ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅಂತ ಈ ಮೂಲಕ ಹೇಳ್ತಾ ಇದ್ರೆ, ಹಾಗೆಯೇ ನೀವಾಗಲೇ ಹೇಳಿದ್ರಿ ಪಂಜಾಬಲ್ಲಿ ಕ್ಯಾಂಪನ್ನು ಅಟೆಂಡ್ ಮಾಡಿದ್ದೆ 2 ತಿಂಗಳುಗಳ ಕಾಲ ಅಂತ, ಅದ್ರ ಬಗ್ಗೆ ಹೇಳಬಹುದಾ? ಹಾಂ, ನನ್ನ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತ? ನಾನು ಇಲ್ಲಿ ಹೈಸ್ಕೂಲ್ ಇಷ್ಟು ವರ್ಷ ಮುಗಿಸಿ ಜಾವಲಿನಲ್ಲಿ ಬೇಸಿಕ್ ಕಲ್ತಿದ್ದೆ ಅಷ್ಟೇ, ನನ್ನ ಕೋಚ್ ಬೇಸಿಕನ್ನು ಚೆನ್ನಾಗೇ ಮಾಡಿದರು. ಹಾಗೆ ನಾನು ಕಾಶಿನಾಥ್ ನಾಯಕ್ ಸರ್ ಶಿರ್ಸಿಯವರು ಆರ್ಮಿಯಲ್ಲಿ ಕೋಚ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ಅವ್ರ ಊರಿಗೆ ಬಂದಾಗ ನನ್ನ ಕೋಚ್ ಅವ್ರ ಹತ್ರ ಕರ್ಕೊಂಡು ಹೋಗಿದ್ರು, ನಮ್ಮ ಹುಡುಗಿ ಜಾವ್ಲಿನ್ ಥ್ರೋ ಮಾಡ್ತಿದ್ದಾಳೆ, ಅವಳಿಗೊಂದು ಚೆನ್ನಾಗಿ ಕೋಚಿಂಗ್ ನಿಮ್ಮಿಂದ ಸಿಕ್ಕಿದ್ರೆ ಒಳ್ಳೆಯಿತು ಅಂತ. ಅವ್ರು ಅದೇ ಕೂಡಲೇ ಹೇಳಿದರು ನಾನು ಪಂಜಾಬ್ಗೆ ಅವಳನ್ನು ಕರ್ಸ್ಕೋತೀನಿ, ನಾನು ಅವಳಿಗೆ ಕೋಚಿಂಗ್ ಕೊಡ್ತೀನಿ ಅಂತ. ಹಾಗೆ ನಾನು PUC ಎಕ್ಸಾಮ್ ಮುಗಿಸಿ ಪಂಜಾಬ್ಗೆ ಹೋದೆ, 2 ತಿಂಗಳು ಅವ್ರ ಅಂಡರ್ ವರ್ಕೌಟ್ ಮಾಡಿದೆ. ಆವಾಗ ನನಗೆ ಜಸ್ಟ್ ಬೇಸಿಕ್ ಕೋಚಿಂಗ್ ಅಲ್ಲಿ ಇದ್ದೆ ಅಷ್ಟೇ, ನಂಗೆ ಅಡ್ವಾನ್ಸ್ಡ್ ಕೋಚಿಂಗ್ ಏನೂ ಗೊತ್ತಿರಲಿಲ್ಲ. ಹಾಗೆ ಇಂಡಿಯನ್ ಅಥ್ಲೆಟಿಕ್ಸ್ ಟೀಮ್ ಹೆಂಗಿದೆ, ಹಾಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಲ್ಲಿ ಪಟಿಯಾಲದಲ್ಲಿ ಕೋಚಿಂಗ್ ಇತ್ತು, ಆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಎಷ್ಟು ಸ್ಪೋರ್ಟ್ಸಿಗೆ ಸಪೋರ್ಟ್ ಇದೆ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು. ಮತ್ತೆ ವರ್ಕೌಟು ಹಾಗೆ ಅವ್ರ ಅಂಡರ್ ಮಾಡ್ತಾ ಮಾಡ್ತಾ ಹೊಸ ಹೊಸ ವರ್ಕೌಟ್ ಅನ್ನ ಕಲಿತೆ, ಎಲ್ಲ ಈ ಜಾವ್ಲಿನ್ ರಿಲೇಟೆಡ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಎಲ್ಲ ರೀತಿಯ ವರ್ಕೌಟ್ ಅನ್ನ ಕಲ್ಸ್ಕೊಟ್ರು. ಹಾಗೆ ಹೊಸ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಂಡಿಯಾದ ಟಾಪ್ ಅಥ್ಲೀಟ್ಸ್ಗಳೆಲ್ಲ ಅಲ್ಲಿ ವರ್ಕೌಟ್ ಮಾಡ್ತಿದ್ರು, ಅವ್ರ ಜೊತೆ ವರ್ಕೌಟ್ ಮಾಡುವ ಒಂದು ಖುಷಿನೇ ಬೇರೆ. ಹಾ ಹೌದು, ಹಾಗೆ ನನ್ನ ಸೀನಿಯರ್ಸ್ ಜೊತೆ ವರ್ಕೌಟ್ ಮಾಡ್ಬೇಕಾದ ಇದಿತ್ತು. ಹಾಗಾಗಿ ಸೀನಿಯರ್ಸ್ ಅನುರಾಣಿ ಆಗಿರ್ಬೋದು, ರಶ್ಮಿ ಅಕ್ಕ ಆಗಿರ್ಬೋದು, ಹಾಗೆ ಪ್ರಿಯಾಂಕಾ ಆಗಿರ್ಬೋದು, ಎಲ್ಲರೂ ನನಗೆ ಒಳ್ಳೆ ರೀತಿಯ ಸಪೋರ್ಟ್ ಅನ್ನು ಕೊಡ್ತಾರೆ, ಅವರೇ ನನ್ನ ಕೆಲವೊಂದು ಕರೆಕ್ಷನ್ಸ್ ಅನ್ನು ಮಾಡ್ತಿದ್ರು. ಹಾಗಾಗಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಹಾಗೂ ನಂಗೊಂದು ಒಳ್ಳೆಯ ಕೋಚಿಂಗ್ ಅಲ್ಲಿ ಸಿಕ್ತು. ನೀವೀಗ ಕ್ಯಾಂಪ್ ಅಟೆಂಡ್ ಮಾಡೋಕ್ಕಾಗಿರ್ಬೋದು, ಸ್ಪರ್ಧೆಗಾಗಿರ್ಬೋದು, ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗ್ತೀರಿ, ಇಂಥ ಸಂದರ್ಭದಲ್ಲಿ ಭಾಷೆ ನಿಮ್ಗೆ ಯಾವಾಗಲೂ ತೊಡಕಾಗ್ಲಿಲ್ವ, ಅಥವಾ ಆ ರೀತಿ ಸಂಬಂಧಪಟ್ಟ ತೊಂದರೆಗಳು ಏನಾದರೂ ಎದುರಿಸ್ಬೇಕಾಗಿ ಬಂತ ಅಂತ? ಪಂಜಾಬ್ ಹೋಗೋವರೆಗೂ ತುಂಬಾ ಕಷ್ಟ ಆಗ್ತಿತ್ತು, ಯಾಕಂದ್ರೆ ಕನ್ನಡ ಮಾತ್ರ ಬರ್ತಿತ್ತು, ಇಂಗ್ಲೀಷು ಅಲ್ಪ ಸ್ವಲ್ಪ ಚೆನ್ನಾಗಿ ಬರ್ತಿರ್ಲಿಲ್ಲ. ಆದ್ರೆ ಪಂಜಾಬ್ ಹೋದ್ಮೇಲೆ ಎಲ್ಲರ ಜೊತೆ ಹಿಂದಿ ಮಾತಾಡ್ಕೊಂಡು ಕಲ್ತೆ, ಇವಾಗ ಏನು ಅನ್ಸಲ್ಲ, ಯಾವ ಸ್ಟೇಟ್ಗೆ ಹೋದ್ರು ಹಿಂದಿ ಒಂದು ಚೆನ್ನಾಗಿ ಮಾತಾಡ್ತೀನಿ, ಹಾಗಾಗಿ ಎಲ್ಲರ ಜೊತೆ ಅಡ್ಜಸ್ಟ್. ಓಕೆ, ಒಂದು ಸ್ಪೋರ್ಟ್ಸ್ ಮ್ಯಾನಿಗೆ ಭಾಷೆ ಯಾವುದೇ ರೀತಿಯ ತೊಡಕಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದೀರಾ. ಹಾಗೇನೆ ನೀವಿಷ್ಟು ಅಟೆಂಡ್ ಮಾಡಿದ ಕ್ಯಾಂಪ್ಗಳಲ್ಲಿ ಯಾವುದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಕ್ಯಾಂಪ್, ಯಾವುದು ಸಾಕಷ್ಟು ವಿಚಾರಗಳನ್ನು ನಿಮಗೆ ಕಲಿಸಿಕೊಟ್ಟಿದ್ದ ಕ್ಯಾಂಪ್ ಅಂತ? ಬೆಸ್ಟ್ ಕ್ಯಾಂಪ್ ಅಂದ್ರೆ ಪಂಜಾಬ್ದೇ, ಜಾವ್ಲಿನಲ್ಲಿ ಕೋಚಿಂಗ್ ನಲ್ಲಿ ಇದ್ನಲ್ಲ 2 ಮಂತ್, ಅಲ್ಲಿ ಫುಡ್ ಕೂಡ ನಮ್ಗೆ ಇಂತಿಷ್ಟು ಡಯೆಟ್ ಚಾರ್ಟ್ ಅಲ್ಲೇ ಇದಾಗೆ ಇತ್ತು. ಹಾಗೆ ವರ್ಕೌಟ್ ಕೂಡ ಅಷ್ಟೇ, ಬೆಳಿಗ್ಗೆ 5:45 ಇಂದ ಸ್ಟಾರ್ಟ್ ಆದ್ರೆ 9:30 10:00 ವರೆಗೂ ನಾನ್ ಸ್ಟಾಪ್ ವರ್ಕೌಟ್ ಮಾಡ್ತಿದ್ರು. ಹಾಗೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾನು ವೆಯ್ಟ್ ಟ್ರೈನಿಂಗ್ ಮಾಡ್ತಿರ್ಲಿಲ್ಲ ಜೂನಿಯರ್ ಅಂತ, ಅಲ್ಲಿಗೆ ಹೋದ್ಮೇಲೆ ಹೆಂಗೆಂಗ್ ವೆಯ್ಟ್ ಟ್ರೈನಿಂಗ್ ಇರುತ್ತೆ, ಎಷ್ಟು ಪರ್ಸೆಂಟ್ ಲೋಡ್ ಹಾಕ್ಬೇಕು ಅದೆಲ್ಲ ಹೇಳ್ಕೊಟ್ರು. ಹಾಗೆ ಜಾವ್ಲಿನ್ ಆಕ್ಷನ್ಸ್ ಆಗಿರ್ಬೋದು, ನಂದು ರಿಲೀಸಿಂಗು ಹಾಗೆ ಸ್ಕಿಲ್ಸು ಎಲ್ಲ ಅಷ್ಟೊಂದು ಪರ್ಫೆಕ್ಷನ್ ಇರಲಿಲ್ಲ, ಅಲ್ಲಿಗೆ ಹೋದ್ಮೇಲೆ ಎಲ್ಲ ಬೇಸಿಕಿಂದ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಷನ್ಸ್ ಮಾಡ್ತಾ ಬಂದರು, ಹಾಗಾಗಿ ತುಂಬ ಯೂಸ್ಫುಲ್ ಆಗಿದೆ.
ಹಾಗಾಗಿ ಅದೇ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ನೀವು ಹೇಳಿದ್ರಿ ತುಂಬಾ ಕ್ಯಾಂಪ್ ಎಲ್ಲ ಅಟೆಂಡ್ ಮಾಡ್ತೀವಿ ಅಂತ ಹೇಳಿ, ಇದನ್ನೆಲ್ಲ ನೋಡಿದ್ರೆ ನೀವು ಹುಟ್ಟೂರಿನಲ್ಲಿ ಇರೋದೇ ಕಮ್ಮಿ ಅನ್ಸುತ್ತೆ, ಹಾಗೇನೆ ಅಪರೂಪಕ್ಕೆ ಊರಿಗೆ ಬಂದಾಗ ಅಲ್ಲಿಯ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ, ಇಷ್ಟೊಂದು ಸಾಧನೆ ಮಾಡಿದ ಸಾಧಕಿ ನೀವು. ಹಾ, ಮೆಡ್ಲಾದಾಗ ಎಲ್ಲರೂ ನನ್ನ ಚೆನ್ನಾಗಿ ಗುರುತಿಸಿ ಕರೆದು ಮಾತಾಡ್ತಾರೆ, ಹಾಗೆ ಪ್ರೋತ್ಸಾಹಿಸ್ತಾರೆ. ಊರಿನವ್ರ ಸಪೋರ್ಟ್ ಕೂಡ ಇದೆ. ಹಾಗೆ ನಾನು ಹುಟ್ಟಿದ್ದು ಬಾರ್ಕೂರ್ನಲ್ಲೇ, ಆದರೆ ಮನೆಗೆ ಅಲ್ಲಿ ಅಲ್ಲೇ ಇರ್ತೀನಿ, ಆದರೆ ಪ್ರಾಕ್ಟೀಸ್ ಮಾಡೋದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಬ್ರಹ್ಮಾವರದಲ್ಲಿ. ಹಾಗೆ ಬಾರ್ಕೂರ್ನ ಲೋಕಲ್ಸ್ ಜೊತೆಗೆ ಬ್ರಹ್ಮಾವರದವರ ಸಪೋರ್ಟ್ ಕೂಡ ತುಂಬಾನೇ ಇದೆ. ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಮೆಡ್ಲಾದ ಕೂಡಲೇ, ಇದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಪೇಪರಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಬಂದಾಗ ಎಲ್ಲರೂ ಗುರುತಿಸಿ ನನಗೆ ವಿಶ್ ಮಾಡಿದಿದೆ. ನೀವು ಹೇಳಿದ್ರಿ ಪೇಪರಲ್ಲೆಲ್ಲ ಆರ್ಟಿಕಲ್ಸ್ ಪಬ್ಲಿಷ್ ಆಗುತ್ತೆ ಅಂತ, ನಿಮ್ಮ ಓನ್ ಆರ್ಟಿಕಲ್ನ ನೀವು ಕಣ್ಣಾರೆ ನೋಡಿ ಯಾವ ರೀತಿಯಾದಂಥ ಭಾವನೆಗಳು ನಿಮ್ಮಲ್ಲಿ ವ್ಯಕ್ತವಾಗುತ್ತೆ? ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದಾಗ ಹೀಗೆ ಪೇಪರಲ್ಲೆಲ್ಲ ಓದುವಾಗ ಬೇರೆ ಬೇರೆ ಅಥ್ಲೀಟ್ಸ್ಗಳದ್ದು ಪೇಪರಲ್ಲಿ ಬರ್ತಿತ್ತು, ಆವಾಗ ಅನಿಸ್ತಿತ್ತು ನಮ್ಮದು ಅಚೀವ್ಮೆಂಟ್ ಎಲ್ಲ ಈ ಲೆವೆಲ್ಗೆ ಹೋಗೋದು ಹೋಗುತ್ತೋ ಇಲ್ವೋ, ನಾವಿನ್ನು ಸಣ್ಣ ಇದರಲ್ಲಿದ್ದೀವಿ ಅಂದ್ಕೊಂಡು. ಇವಾಗ ನಮ್ಮ ಅಚೀವ್ಮೆಂಟ್ದೇ ಪೇಪರಲ್ಲಿ ಬರ್ತಾ ಇದೆ, ಹಾಗಾಗಿ ತುಂಬ ಖುಷಿಯಾಗುತ್ತೆ ಓದಲಿಕ್ಕೆ. ನಾನು ಒಂದು ಈ ಲೆವೆಲ್ ರೀಚ್ ಆದ್ನಲ್ಲ, ಇನ್ನೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಒಂದರದ್ದು. ಹಾಗೇನೆ ಕರಿಷ್ಮಾ ಅವರೇ, ಮನೆಯಲ್ಲಿ ನಿಮ್ಮ ತಂದೆ ತಾಯಿಯ ಬಗ್ಗೆ ಯಾವ ರೀತಿಯಾದಂಥ ಸಪೋರ್ಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ? ನನ್ನ ತಂದೆ ಹೊರದೇಶದಲ್ಲಿರೋದು, ಆದರೂ ಕಾಲ್ ಮಾಡಿ ಡೈಲಿ ಕೇಳ್ತಿದ್ದಾರೆ ಪ್ರಾಕ್ಟೀಸ್ ಹೆಂಗಾಗಿದೆ, ಎಷ್ಟು ವರ್ಕೌಟ್ ಮಾಡಿದಿ, ಹಾಗೆ ಫುಡ್ ತಿನ್ನು, ಹಾಗೆ ತುಂಬ ಕೇರ್ ಮಾಡ್ತಾರೆ. ಹಾಗೆ ಯಾವುದೇ ಕಾಂಪಿಟೇಷನ್ ಹೋಗ್ತೀನಿ ಅಂದರೆ ಕಾನ್ಫಿಡೆಂಟಾಗಿ ಮಾಡಿ, ಇವೆಂಟು ಚೆನ್ನಾಗಿ ಮಾಡು, ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದರೆ ಏನು ಹೆದರಬೇಡ, ನಾನು ಯಾವಾಗಲೂ ಸಪೋರ್ಟಿವ್ ಆಗಿರ್ತೀನಿ ಅಂತಾರೆ. ಹಾಗೆ ಅಮ್ಮನೂ ಕೂಡ ಪ್ರಾಕ್ಟೀಸಿಗೆ ಕಳಿಸೋದಾಗಿರ್ಬೋದು, ಇಲ್ಲ ಪ್ರಾಕ್ಟೀಸ್ ಮುಗಿಸಿ ಮನೆ ಬರೋದು ಲೇಟ್ ಆಗುತ್ತೆ, ಹಾಗೆ ಯಾವುದೇ ಎಲ್ಲಿ ಕಾಂಪಿಟೇಷನ್ ಕಳಿಸೋದಾಗಿದ್ರು ತುಂಬಾ ಸಪೋರ್ಟಿವ್ ಆಗಿ, ಮತ್ತೆ ಏನೇ ಫುಡ್ ವಿಷಯದಲ್ಲಿ ಆಗಿರ್ಬೋದು ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದಾರೆ ಅಮ್ಮ. ತಂದೆ ಕೂಡ ಹೊರದೇಶದಲ್ಲಿ ಇರ್ತಾರೆ ಅಂತ ಹೇಳಿದ್ರಿ, ಮನೆಯಲ್ಲಿ ನೀವು ಹಾಗೂ ತಾಯಿ ಮತ್ತೆ ತಮ್ಮ ಇರ್ತಾನೆ, ಮತ್ತೆ ಅಜ್ಜ ಇದ್ದಾರೆ, ಮಾವ ಇದ್ದಾರೆ, ಜಾಯಿಂಟ್ ಫ್ಯಾಮಿಲಿ ನಮ್ಮ. ಓಕೆ, ಜಾಯಿಂಟ್ ಫ್ಯಾಮಿಲಿ. ತಾಯಿಯ ಒಂದು ಸ್ಥಿತಿ ಅಥವಾ ಅವರ ಸಪೋರ್ಟ್, ಇಷ್ಟೆಲ್ಲ ಕೇರ್ ಮಾಡ್ತಾರೆ ನಿಮ್ಗೆ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ತುಂಬಾ ಹೆಮ್ಮೆ ಅನ್ಸುತ್ತೆ ಅವರು ಮಗಳಾಗಿದ್ದಕ್ಕೆ ನಂಗೆ, ಯಾಕಂದ್ರೆ ಎಲ್ಲರ ಮನೇಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ಗೆ ಹೆಣ್ಮಕ್ಳನ್ನ ಬಿಡುದಿಲ್ಲ. ಹೌದು, ಅದು ನನ್ಗೆ ಯಾವತ್ತು ನನ್ಗೆ ಅಮ್ಮ ಈಗ ಪ್ರಾಕ್ಟೀಸ್ಗೆ ಹೋಗ್ತಿದ್ದೀನಿ ಕಾಂಪಿಟೇಷನ್ ಹೋಗ್ತಿದ್ದೀನಿ ಅಂದ್ರೆ ಯಾವತ್ತೂ ಬೇಡ ಅಂದಿಲ್ಲ, ಎಲ್ಲ ರೀತಿಯಲ್ಲೂ ಸಪೋರ್ಟಿವ್ ಆಗಿ ಕಳಿಸ್ತಾ ಇದ್ದಾರೆ, ಯಾವುದಕ್ಕೂ ಏನು ಕಡಿಮೆ ಮಾಡಿಲ್ಲ. ನಿಮ್ಮ ತಮ್ಮ ನಿಮ್ಮನ್ನ ನೋಡಿದಾಗ ಯಾವ ರೀತಿ ಫೀಲ್ ಮಾಡ್ತಾನೆ ಅಂತ, ಇಷ್ಟೊಂದು ಸಾಧನೆ ಎಲ್ಲ ಮಾಡಿದ್ದೀರಾ, ಅವನಿಗೆ ಹೇಗೆ ಫೀಲ್ ಆಗುತ್ತೆ, ನಿಮ್ಮಿಬ್ಬರ ಬಾಂಧವ್ಯ ಯಾವ ರೀತಿ ಇದೆ ಅಂತ? ತುಂಬಾ ಚೆನ್ನಾಗಿದೆ, ಎಲ್ಲ ಕಾಂಪಿಟೇಷನ್ಗೆ ಹೋಗುವಾಗ್ಲೂ ವಿಶ್ ಮಾಡೇ ಕಳಿಸ್ತಾನೆ, ಮತ್ತೆ ಅಮ್ಮನಿಗೆ ನಾನು ಕಾಲ್ ಮಾಡಿದಾಗ್ಲೂ ಕೇಳ್ತಿದ್ದಾನೆ ಅವಳದ್ದು ಈವೆಂಟ್ ಏನಾಯ್ತು ಹೇಗೆ ಏನಂತ, ವಿನ್ ಆಗಿ ಬಂದಾಗ್ಲೂ ಅಷ್ಟೇ ಖುಷಿ ಪಡ್ತಾನೆ, ಅವನು ಕೂಡ ಶಾರ್ಟ್ ಪುಟ್ ಮಾಡ್ತಿದ್ದಾನೆ. ಓಕೆ, ಹಾಗೇನೆ ಈಗ ಕ್ರೀಡಾ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸಾಕಷ್ಟು ಖರ್ಚಾಗುತ್ತೆ, ಇದಕ್ಕೆಲ್ಲ ನೀವು ಏನ್ ಮಾಡ್ತೀರಾ, ಯಾವ್ದಾದ್ರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರಾ ಹಾಗೇನಾದ್ರು? ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀನಿ ಬಂದಾಗ್ಲೂ, ಹಾಗೆ ನ್ಯಾಷನಲ್ ಗೋಲ್ಡ್ ಆದಾಗ ಸ್ಟೇಟ್ ಗವರ್ಮೆಂಟ್ ಇಂದ 10,000 ಬಂದಿತ್ತು, ಹಾಗೆ ಮತ್ತೆ ಎಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದೀನಿ, ಕೆಲವೊಂದು ಬಂದಿದೆ ಕೆಲವೊಂದು ಇನ್ನೂ ಬಂದಿಲ್ಲ. ಮತ್ತೆ ನಂಗೆ ಪ್ರತಿ ತಿಂಗಳು ಕೂಡ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ರಘುರಾಮ್ ನಾಯಕ್ ಹಾಗೂ ಡಾಕ್ಟರ್ ಶರತ್ ರಾವ್ ಅಂತ ಉಡುಪಿಯವರು, ಅವರಿಬ್ರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಮೌಂಟ್ ಕೊಡೋ ವಿಷಯದಲ್ಲಿ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲೇ ಸ್ಪೋರ್ಟ್ಸ್ಗೆ ಹೋಗ್ತಿದ್ದೀನಿ ಅಂದ್ರೆ ತುಂಬ ಸಪೋರ್ಟಿವ್. ಹಾಗೆ ಆನಂದ್ ಕುಂದರ್ ಆಗಿರ್ಬೋದು, ಹಾಗೆ ತುಂಬ ಜನ ನನಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ದಾರೆ. ಹಾಗೇನೆ ಕರಿಷ್ಮಾ ಅವರೇ, ನಿಮ್ಮ ಈ ಕ್ರೀಡಾ ಜೀವನ ಯಾವತ್ತಾದ್ರೂ ಯಪ್ಪ ಬೇಡಪ್ಪ ಆ ರೀತಿ ಯಾವ್ದಂತ ಫೀಲ್ ಕೊಟ್ಟಿದ್ಯಾ ಅಂತ, ಹಾಗೆ ಯಾವಾಗ್ಲಾದ್ರೂ ಅನ್ಸಿದ್ಯಾ ಅಂತ? ಪ್ರೈಮರಿಯಿಂದ ಹೈಸ್ಕೂಲ್ 9th ವರೆಗೆ ಬರ್ಬೇಕಾದ್ರೂ ಪ್ರತಿ ವರ್ಷ ಸ್ಟೇಟಲ್ಲಿ 4th ಪ್ಲೇಸ್ ಮಾಡಿಕೊಂಡು ಮೆಡ್ಲಾಗದೆ ಬಂದಿದ್ದೀನಿ, ಪ್ರತಿ ವರ್ಷ 4 ವರ್ಷ ಸ್ಟೇಟ್ 4th ಮಾಡ್ಕೊಂಡು ಬಂದಿದ್ದೆ. 10th ಹೇಳಿದ್ದೆ ನಾನು ಈ ವರ್ಷ ಸ್ಟೇಟ್ ಮೆಡ್ಲ್ ಮಾಡಿಲ್ಲ ಅಂದ್ರೆ ಸ್ಪೋರ್ಟ್ಸ್ ಬಿಟ್ಟು ಎಜುಕೇಶನ್ ಮಾತ್ರ ಮಾಡ್ತೀನಿ, ನೆಕ್ಸ್ಟ್ ಸ್ಪೋರ್ಟ್ಸ್ ಗ್ರೌಂಡ್ಗೆ ಇಳಿಯಲ್ಲ ಅಂತ. ಅದೇನೋ ಒಂದು ಮೆಡ್ಲ್ ಆಯ್ತು, ಮತ್ತೆ ಚೆನ್ನಾಗೆ ಸ್ಪೋರ್ಟ್ಸ್ ಮಾಡ್ತಿದ್ದೆ, ಮತ್ತೆ ಲಾಸ್ಟ್ 1.5 ಇಯರ್ ಇಂದ ಪರ್ಫಾರ್ಮೆನ್ಸ್ ಡೌನ್ ಆಗಿತ್ತು, ಇಂಥ ಎಲ್ಲ ಬಂತು. ಬಟ್ ಆ ಟೈಮಲ್ಲಿ ಡಿಸಿಷನ್ ತಗೊಂಡಾಗ ಈ ಸಲ ತಗೊಂಡ್ಲೆ, ಚಾಲೆಂಜ್ ಆಗೇ ಮಾಡಿದೆ, ಇಂಜುರಿ ಬಂದ್ರು ನಾನು ವರ್ಕೌಟ್ ಅಲ್ಲಿ ಮಾಡ್ತಿದ್ದೆ ಕಾಂಪಿಟೇಷನ್ ಮಾಡ್ತಿದ್ದೆ. ಪ್ರತಿಯೊಂದು ಫೇಲ್ಯೂರ್ ಆದಾಗ್ಲೂ ಯಾವ ರೀತಿಯಾದಂತ ಕಮ್ ಬ್ಯಾಕ್ ಮಾಡ್ತಿದ್ರಿ ನೀವು ಅಂತ, ಅದೆಷ್ಟು ಚಾಲೆಂಜಿಂಗ್ ಆಗಿರ್ತಿತ್ತು ಅಂತ? ನಂದು ಮೆಡ್ಲ್ ಆಗದೆ ವಾಪಸ್ ಬಂದ್ರು ಕೂಡ ನನ್ನ ಕೋಚ್ ಆಗಿರ್ಬೋದು, ಕೋಚ್ಗಳಾಗಿರ್ಬೋದು, ನನ್ನ ಅಮ್ಮ ಆಗಿರ್ಬೋದು, ಯಾವತ್ತೂ ಇದು ಮಾಡಿಲ್ಲ, ಡಿಸಪಾಯಿಂಟ್ ಇದು ಮಾಡಿಲ್ಲ, ಹಾಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ನನ್ನ ಕೋಚ್ ಅಂತೂ ಯಾವಾಗ್ಲೂ ಹೇಳಿದ್ರು, ಕರಿಷ್ಮಾ ಪ್ರತಿ ಸಲ ಗೆಲ್ಬಾರ್ದು, ಒಂದೆರಡು ಸಲ ಆದ್ರೂ ಸೋಲ್ಬೇಕು, ಆವಾಗ ನಮ್ಮ ಮಿಸ್ಟೇಕ್ಸ್ ಏನಂತ ಗೊತ್ತಾಗುತ್ತೆ ಅಂತಕೊಂಡು. ಹಾಗೆ ನಾನು ಸೋತ್ ಬಂದಾಗ್ಲೂ
ನಂದು ವಿಡಿಯೋಸ್ ಎಲ್ಲ ಅನಲೈಸ್ ಮಾಡಿ ಏನೇನ್ ಕರೆಕ್ಷನ್ಸ್ ಇದೆ, ಎಲ್ಲಿ ನಾವು ಫಾಲ್ಟ್ ಮಾಡ್ತಿದೀವಿ ಅಂತ ಅದನ್ನ ಇದ್ ಮಾಡ್ಕೊಂಡು ನೆಕ್ಸ್ಟ್ ಕಾಂಪಿಟೇಷನ್ ಕರೆಕ್ಟ್ ಆಗಿ ರೆಡಿ ಆಗಿ ಹೋಗ್ತಿದ್ದೆ. ಅದೇ ಈ ಫೇಲಿಯರ್ ಟೈಮಲ್ಲಿ ಯಾರಾದ್ರೂ ನಿಮ್ಗೆ ಡಿಸ್ಕರೇಜ್ ಮಾಡುವಂತದ್ದು ಮಾಡಿದಾರ? ಹಾಗೇನೆ ಆಗ ಮಾಡಿ ಇನ್ ಕೇಸ್ ಮಾಡಿದ್ರೆ ಆಗ ನಿಮ್ಗೆ ಯಾವ ರೀತಿಯಾಗಿ ಫೀಲ್ ಆಗ್ತಿತ್ತು? ಅಷ್ಟು ಡಿಸ್ಕರೇಜ್ ಆಗುವ ಹಾಗೆ ಯಾರು ಮಾಡಿಲ್ಲ. ನಾನೇ ಕೆಲವೊಂದ್ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಡಿಸಪಾಯಿಂಟ್ ಆಗಿಬಿಟ್ಟು ಇಲ್ಲ ನರ್ವಸ್ ಆಗಿ ಇಲ್ಲ ಕ್ಲೈಮೇಟ್ ಇದು ಪ್ರಾಬ್ಲಮ್ ಇಂದಾಗಿ ಪರ್ಫಾರ್ಮೆನ್ಸ್ ಕೊಡದೆ ನಾನು ಬಂದಿರೋದಿದೆ. ಹಾಗೆ ಇಂಜುರಿ ಪ್ರಾಬ್ಲಮ್ ಇರ್ಬೋದು, ಹೀಗೆ ಏನಾದ್ರೂ ಪ್ರಾಬ್ಲಮ್ ಆಗಿ ನನ್ನ ಮೆಡ್ಲು ಕೈ ತಪ್ಪಿ ಹೋಗಿರೋದು. ಆ ಇಂಜುರೀಸ್ ಬಗ್ಗೆ ಎಲ್ಲ ನೀವು ಮಾತಾಡ್ತಾ ಇದ್ರಿ, ಹೆಲ್ತ್ ಒಂದು ಕ್ರೀಡಾಪಟುವಿಗೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ನೀವು? ತುಂಬ ಇಂಪಾರ್ಟೆಂಟು, ಯಾಕಂದ್ರೆ ಇಡೀ ವರ್ಷ ಅದು ಎಫರ್ಟ್ ಹಾಕಿ ವರ್ಕೌಟ್ ಮಾಡಿರ್ತಾರೆ, ಅದೇ ಕಾಂಪಿಟಿಷನ್ ಟೈಮಿಗೆ ಹೆಲ್ತ್ ಕೈ ಕೊಟ್ರೆ ಆ ಇಡೀ ವರ್ಷದ ಪರಿಶ್ರಮ ವೇಸ್ಟ್ ಆಗುತ್ತೆ. ಹಾಗಾಗಿ ಎಷ್ಟೇ ವರ್ಕೌಟ್ ಮಾಡಿದ್ರು ನಾವು ಫುಡ್ ಹಾಗೂ ಹೆಲ್ತ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಎಕ್ಸಾಮ್ಗೆಲ್ಲ ಆದ್ರೂ ಸ್ವಲ್ಪ ಒಂದು ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ರೆಡಿ ಆಗಿ ಹೋಗ್ಬಿಟ್ಟು ಪಾಸ್ ಆಗುವಷ್ಟಾದ್ರೂ ಮಾರ್ಕ್ ತೆಗಿಬಹುದು, ಆದ್ರೆ ಸ್ಪೋರ್ಟ್ಸ್ ವರ್ಷಗಟ್ಟಲೆ ವರ್ಕೌಟ್ ಮಾಡಿರ್ತೀವಿ, ಒಮ್ಮೆ ಕೈ ತಪ್ಪಿ ಹೋದ್ರೆ ಅದೇ. ಹಾಗಾಗಿ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಹಾಗೇನೇ ಕರಿಷ್ಮಾ ಅವರೇ, ಒಂದು ಕ್ರೀಡಾಪಟುವಿಗೆ ಕಾನ್ಫಿಡೆನ್ಸ್ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ? ಅದೇ ಹೇಳ್ದಾಗೆ ಖಾಲಿ ಫಿಸಿಕಲ್ ಫಿಟ್ನೆಸ್ ಇದ್ರೆ ಸಾಕಾಗೋದಿಲ್ಲ. ಯಾಕಂದ್ರೆ ಈವೆಂಟ್ಗೆ ಹೋದಾಗ ಬೇರೆ ಕಾಂಪಿಟೇಟರ್ಸ್ ಅನ್ನು ನೋಡ್ಕೊಂಡು ನಾವು ನರ್ವಸ್ ಆದ್ರೆ ನಮ್ಮ ಪರ್ಫಾರ್ಮೆನ್ಸ್ ಕೂಡ ಬರೋದಿಲ್ಲ, ಮೆಡ್ಲು ಕೂಡ ಆಗೋದಿಲ್ಲ. ಯಾಕಂದ್ರೆ ಫಿಸಿಕಲ್ ಫಿಟ್ನೆಸ್ಗಿಂತ ಜಾಸ್ತಿ ನಮ್ದು ಮೈಂಡ್ ಸ್ಟ್ರಾಂಗ್ ಆಗಿರ್ಬೇಕು. ಆಗ ಕಾನ್ಫಿಡೆಂಟ್ ಆಗಿ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಹಾಗೇನೆ ನೀವು ನಿಮ್ಮಂತ ಎಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಕ್ರೀಡಾಪಟುಗಳಿಗೆ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಮುಖಾಂತರ? ನಾರ್ಮಲ್ ಆಗಿ ಎಲ್ಲರ ಮನಸ್ಸಲ್ಲೂ ಒಂದಿದೆ, ಸ್ಪೋರ್ಟ್ಸಿಗೆ ಹೋದ್ರೆ ಎಜುಕೇಶನ್ ಮಾಡ್ಲಿಕ್ಕೆ ಆಗುದಿಲ್ಲ, ಮಾರ್ಕ್ ಕಡಿಮೆ ಆಗುತ್ತೆ ಅನ್ಕೊಂಡು. ಆದ್ರೆ ಹೇಳ್ಬೇಕಂದ್ರೆ ಸ್ಪೋರ್ಟ್ಸ್ಗೆ ಹೋದ್ರೆ ಮೈಂಡ್ ಫ್ರೆಶ್ ಆಗುತ್ತೆ, ಸ್ವಲ್ಪ ಹೊತ್ತು ಗ್ರೌಂಡ್ ಅಲ್ಲಿ ಆಟ ಆಡಿ ಬಂದ್ರೆ ಒಂದು ಫ್ರೀ ಮೈಂಡ್ ಆಗಿ ಮನೇಲಿ ಮತ್ತೆ ಕೂತ್ಕೊಂಡು ಓದ್ಬೋದು. ಯಾರು ಸ್ಪೋರ್ಟ್ಸ್ಗೆ ಹೋದವರು ಹಾಳಾದವರಿಲ್ಲ, ಅಂದ್ರೆ ಎಜುಕೇಶನ್ ಹಾಳು ಮಾಡ್ಕೊಂಡವರಿಲ್ಲ. ಎರಡಕ್ಕೂ ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಕೊಟ್ರೆ ಎರಡನ್ನು ಒಳ್ಳೆ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಮನೆಯವರಿಗೆಲ್ಲ ಕೇಳ್ಕೊಂತೀನಿ, ನಿಮ್ಮ ಮಕ್ಕಳು ಸ್ಪೋರ್ಟ್ಸ್ಗೆ ಹೋದ್ರೆ ಯಾವತ್ತು ಮಾರ್ಕ್ ಕಡಿಮೆ ಆಗುದಿಲ್ಲ, ಅದೆರಡಕ್ಕೂ ಇಂಪಾರ್ಟೆನ್ಸ್ ಕೊಟ್ರೆ ಒಂದೊಳ್ಳೆ ಕ್ರೀಡಾಪಟುಗಳಾಗಿ ಮೂಡಿ ಬರ್ತಾರೆ. ಹಾಗೇನೆ ಕರಿಷ್ಮಾ ಅವರೇ, ನೀವು ಪವರ್ ಲಿಫ್ಟಿಂಗ್ ನಲ್ಲಿ ಸಾಧಿಸಿದ ಸಾಧನೆ ಬಗ್ಗೆ ಇನ್ನಷ್ಟು ಹೇಳಬಹುದಾ? ನಾನು ಪಿ ಯು ಬಂದು ಡಿಗ್ರಿ ಸ್ಟಾರ್ಟ್ ಆದಾಗಲೇ ನಾನು ವೇಟ್ ಟ್ರೈನಿಂಗ್ ಎಲ್ಲ ಮಾಡ್ತಿದ್ದೆ, ಜಾವ್ಲಿನ್ ಥ್ರೋ ಸಿಗಿತ್ತು, ಯಾವುದೇ ಒಂದು ಅಥ್ಲೆಟಿಕ್ಸ್ ಇವೆಂಟ್ಗೆ ವೇಟ್ ಟ್ರೈನಿಂಗ್ ಕಂಪಲ್ಸರಿ. ಹಾಗೆ ಸ್ಕ್ವಾಟ್, ಬೆಂಚ್ ಪ್ರೆಸ್, ಡೆಡ್ ಲಿಫ್ಟ್ ಅಂತಿರುತ್ತೆ ಪವರ್ ಲಿಫ್ಟಿಂಗ್ ಅಲ್ಲಿ, ಅದು ಜಾವ್ಲಿನ್ ಥ್ರೋಸಿಗೂ ಮಾಡಲೇಬೇಕು. ನಾನು ಆವಾಗಲೇ ಮಾಡ್ತಿದ್ದೆ ಚೆನ್ನಾಗೆ, ಅಂದರೆ ಪವರ್ ಲಿಫ್ಟಿಂಗ್ ಅಲ್ಲಿ ಎಷ್ಟು ಪರ್ಫಾರ್ಮೆನ್ಸ್ ಬೇಕೋ ಅಷ್ಟೇ ನಾನು ಜಾವ್ಲಿನ್ ಥ್ರೋ ಯಾವಾಗಲೂ ಮಾಡ್ತಿರೋ ವೇಟ್ ಟ್ರೈನಿಂಗ್ ಅಲ್ಲೇ ಮಾಡ್ತಿದ್ದೆ. ಹಾಗೆ ನನಗೆ ವೀರ ಮಾರುತಿ ಜಿಮ್, ಸಾಲಿಗ್ರಾಮ ಹಾಗೂ ಬ್ರಹ್ಮಾವರ ಅದು ಎರಡು ಬ್ರಾಂಚ್ ಇದೆ, ಅದರದ್ದು ರಾಘವೇಂದ್ರ ಸರ್ ಮತ್ತೆ ರಾಜೇಂದ್ರ ಸರ್ ಹತ್ರ ನಾನು ವೇಟ್ ಟ್ರೈನಿಂಗ್ ಹೋಗ್ತಿದ್ದೆ. ಅವರೇ ಹೇಳಿದ್ರು ನೀನು ಪವರ್ ಲಿಫ್ಟಿಂಗ್ ಮಾಡು, ನಿನಗೆ ಮೆಡಲ್ ಆಗುತ್ತೆ ಅನ್ಕೊಂಡು ಅವರು ಹೇಳಿದ್ರು. ಮತ್ತೆ ಈ ವರ್ಷ ಒಂದು ಚಾನ್ಸ್ ಸಿಕ್ತು ನಂಗೆ ಮೇ ಅಲ್ಲಿ ಸ್ಟೇಟ್ ಲೆವೆಲ್ ಪವರ್ ಲಿಫ್ಟಿಂಗ್ ನಲ್ಲಿ ಕಾಂಪೀಟ್ ಮಾಡುವ ಇದು. ಹಾಗೆ ಅವರ ಜಿಮ್ ನಲ್ಲೇ ಪವರ್ ಲಿಫ್ಟಿಂಗ್ ಪ್ರಾಕ್ಟೀಸ್ ಮಾಡಿದ್ದೆ, ಸ್ಟೇಟ್ ಲೆವೆಲ್ 63 kg ಕ್ಯಾಟಗರಿಯಲ್ಲಿ ಬ್ರಾಂಜ್ ಆಗಿದೆ, ಮೆಡಲ್ ಆಗಿದೆ. ನೀವಂತೂ ಒಂದೇ ಕ್ರೀಡೆ ಅಲ್ಲ, ಸಾಕಷ್ಟು ಕ್ರೀಡೆ, ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇರ್ತೀರಾ. ಯಾವತ್ತಾದ್ರೂ ಕ್ಲಾಶ್ ಆಗಿದೆ ಅಥವಾ ಒತ್ತಡ ಆ ರೀತಿ ಏನಾದರೂ ಅನಿಸಿದ್ಯಾ? ಅಂದರೆ ಒಂದೇ ಟೈಮಲ್ಲಿ ಎರಡೆರಡು ಇವೆಂಟ್ಗಳು ಪಾರ್ಟಿಸಿಪೇಟ್ ಮಾಡಬೇಕಾಗಿ ಬರಬಹುದಂತ ಸನ್ನಿವೇಶಗಳು ತುಂಬ ಸಲ ಆಗಿದೆ. ಕೆಲವೊಂದ್ಸಲ ನ್ಯಾಷನಲ್ ಮೀಟ್ಸ್ಗಳು, ಸ್ಟೇಟ್ ಮೀಟ್ಗಳು ಎಲ್ಲ ಕ್ಲಾಶ್ ಆಗುತ್ತೆ, ಅವಾಗ ಯಾವ ಮೀಟ್ ಬಿಡೋದು ಯಾವ ಮೀಟ್ ಇದಾಗೋದು ಗೊತ್ತಿಲ್ಲ. ಕೆಲವೊಂದ್ಸಲ ನನ್ನ ಡಿಸಿಷನ್ನೇ ರಾಂಗ್ ಆಗುತ್ತೆ, ಈ ಮೀಟ್ ಬೇಡ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಸಾಕು ಅಂದಾಗ ಆ ಮೀಟ್ಗೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಆ ಮೀಟಿಂದ ಬೇರೆ ಯಾವುದೋ ಕಾಂಪಿಟೇಷನ್ಗೆ ಕ್ವಾಲಿಫೈಯಿಂಗ್ ಎಲ್ಲ ಇರುತ್ತೆ, ಅದು ಗೊತ್ತೇ ಇರುವುದಿಲ್ಲ. ಹಾಗೆ ಅದು ಎರಡು ಕ್ಲಾಶ್ ಆದಾಗ ಯಾವ ಮೀಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ. ಹಾಗೆ ಇಂಪಾರ್ಟೆಂಟ್ ಮೀಟ್ಗಳನ್ನೇ ಕೆಲವೊಂದ್ಸಲ ಅಟೆಂಡ್ ಮಾಡೋಕ್ಕಾಗಲ್ಲ. ಯಾವತ್ತಾದರೂ ನಿಮಗೆ ಛೇ ಕೈ ತಪ್ಪಿ ಹೋಯ್ತಲ್ಲ, ನಾನು ಅಟೆಂಡ್ ಮಾಡಬೇಕಿತ್ತು ಅದನ್ನು, ನನ್ನ ಡಿಸಿಷನ್ ರಾಂಗ್ ಆಯಿತು ಅಂತ ಯಾವುದಾದ್ರೂ ಮೂಮೆಂಟಲ್ಲಿ ತುಂಬ ಪಶ್ಚಾತ್ತಾಪ ಪಟ್ಟಿಕೊಂಡ ಸಿಚುವೇಶನ್ ಏನಾದರೂ ಇದೆಯಾ? ಹಾಂ ಇದೆ. ಲಾಸ್ಟ್ ಇಯರು ಯೂನಿವರ್ಸಿಟಿ ಮೀಟ್ ಮಾಡಿದ ನೆಕ್ಸ್ಟ್ ಆಲ್ ಇಂಡಿಯಾ ಮೀಟಿಗೆ ರೆಡಿ ಆಗ್ತಿದ್ದೆ ಇಂಟರ್ ಯೂನಿವರ್ಸಿಟಿ. ಅದೇ ಟೈಮಲ್ಲಿ ಜೂನಿಯರ್ ನ್ಯಾಷನಲ್ ಮೀಟ್ ಬಂತು, ನಾನು ಜೂನಿಯರ್ ನ್ಯಾಷನಲ್ ರಾಂಚಿಯಲ್ಲಿತ್ತು. ಜರ್ನಿ ಟೈರ್ಡ್ನೆಸ್ ಆಗುತ್ತೆ, ಮತ್ತೆ ಇದು ಆಲ್ ಇಂಡಿಯಾ ಮೀಟಿಗೆ ಪ್ರಿಪರೇಷನ್ ಅಲ್ಲಿ ಮಿಡ್ಲು ಇದಾಗುತ್ತೆ ಅನ್ಕೊಂಡು ಹೋಗಿರ್ಲಿಲ್ಲ. ಸರ್ ನೆಕ್ಸ್ಟ್ ಇಯರ್ ಮಾಡ್ತೇನೆ ಅಂತ ನನ್ನ ಕೋಚ್ಗೆ ಹೇಳಿ ಆಲ್ ಇಂಡಿಯಾ ಮೀಟಿಗೆ ಪ್ರಿಪರೇಷನ್ ಮಾಡ್ತಿದ್ದೆ. ಬಟ್ ಆ ಮೀಟ್ ಅಟೆಂಡ್ ಮಾಡಿದ್ರೆ ನಂಗೆ ಖೇಲೋ ಇಂಡಿಯಾ ಅಂತ ಪ್ರೈಮ್ ಮಿನಿಸ್ಟರ್ದು ಇದಿದೆ, ಆ ಮೀಟ್ಗೆ ಸಿಲೆಕ್ಷನ್ ಸಿಕ್ತಿತ್ತು, ಚಾನ್ಸ್ ಸಿಕ್ತಿತ್ತು, ಅದು ಕೈ ತಪ್ಪ ಹೋಗಿದೆ. ನಾನು ಅಟೆಂಡ್ ಮಾಡ್ದೆ
ಹೇಳಿದ್ದಕ್ಕೆ ಆ ಮೀಟ್ ಕೈ ತಪ್ಪೋಗಿದೆ, ಅದೊಂದು ಪಶ್ಚಾತ್ತಾಪ ಪಡ್ಕೊಂಡಂತ ಸಿಚುವೇಶನ್ ಅಂತ ಹೇಳ್ತೀರಾ. ಹಾಗೇನೆ ಕರಿಷ್ಮಾ ಅವರೇ, ನಿಮ್ಮ ಕೊನೆಯ ಗೋಲ್ ಏನು ಅಥವಾ ದೊಡ್ಡದಾದ ಗೋಲ್ ಏನು ಜೀವನದ್ದು? ಜೀವನದ್ದು ಅಂದರೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ತುಂಬ ಸಾಧನೆ ಮಾಡ್ಬೇಕಂತಿದ್ದೇನೆ. ಹಲವಾರು ಮೆಡ್ಲು, ಈಗ ಏಷ್ಯನ್ನು, ಕಾಮನ್ವೆಲ್ತ್ ಹಾಗೆಲ್ಲ ಇದೆ. ಇನ್ನೂ ನಾನು ಜೂನಿಯರ್ ಅಥ್ಲೀಟ್ ಅಷ್ಟೇ, ಇನ್ನೂ ಒಳ್ಳೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಸೀನಿಯರ್ ಮೆಡ್ಲು ಮಾಡಿ ಸೀನಿಯರ್ಸ್ ಜೊತೆ ಕಾಂಪೀಟ್ ಮಾಡಿ ಹಾಗೆ ಒಂದು ನ್ಯಾಷನಲ್ ರೆಕಾರ್ಡ್ ಮಾಡ್ಬೇಕಂತಿದ್ದೀನಿ, ಇಂಡಿಯನ್ ನ್ಯಾಷನಲ್ ರೆಕಾರ್ಡು. ಅದಕ್ಕೆ ಇನ್ನೂ ಪ್ರಿಪ್ರೇಷನಲ್ಲಿ ಇದ್ದೀನಿ, ಬೇಸಿಕಲ್ಲಿ ಇದ್ದೀನಿ. ಓಕೆ ಕರಿಷ್ಮಾ ಅವರೇ, ಹಾಗೇನೆ ಎಷ್ಟು ಅಂದಾಜು ಎಷ್ಟು ಮೆಡಲ್ಸ್ಗಳು ನಿಮ್ಮ ಬಳಿ ಇದೆ ಅಂತ? ಸಾಕಷ್ಟು ಮೆಡಲ್ ಇದೆ, ಅದೇ ನ್ಯಾಷನಲ್ 6 ಮೆಡಲ್ ಇದೆ. ಅತ್ಯಂತ ಅಮೂಲ್ಯವಾದದ್ದು ಫೇವ್ರೇಟ್ ಅಂತ ಹೇಳಿದ್ರೆ ಮೆಮೊರೇಬಲ್ ಮೂಮೆಂಟ್ ಅಂದ್ರೆ 2016 ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲ್. ಯಾಕಂದ್ರೆ ಫಸ್ಟ್ ಥ್ರೋ ಫೌಲ್ ಮಾಡಿದ್ದೆ, ನೆಕ್ಸ್ಟ್ ಥ್ರೋ ಮಿನಿಮಮ್ ಆವರೇಜ್ ಥ್ರೋಸ್ ಹಾಕಿದ್ದೆ, ಥರ್ಡ್ ಥ್ರೋ ವಾಪಸ್ ಫೌಲು, ಬಟ್ ಫೋರ್ತ್ ಥ್ರೋ ಬೆಸ್ಟ್ ಮಾಡಿ ಅದೇ ನ್ಯಾಷನಲ್ ಲೆವೆಲ್ ಗೋಲ್ಡ್ ಆಯಿತು. ಹಾಗೆ ಆ ಮೆಡ್ಲು ತುಂಬಾ ಮೆಮೊರೇಬಲ್. ನಿಮ್ಮ ಕ್ರೀಡಾ ಸಾಧನೆಗೆ, ಕ್ರೀಡಾ ಜೀವನಕ್ಕೆ ಎಲ್ಲರ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ, ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿ ನಮ್ಮ ದೇಶಕ್ಕೆ ಹೆಮ್ಮೆ, ಹಾಗೇನೆ ಸಾಕಷ್ಟು ಬಹುಮಾನ ಅಥವಾ ಮೆಡಲ್ಸ್ಗಳನ್ನು ತಂದುಕೊಡಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಜೀವನದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ಹಾಗೇನೆ ಡೈಜಿವರ್ಲ್ಡ್ ವಾಹಿನಿಯ ಪರವಾಗಿ ಧನ್ಯವಾದಗಳು ಕರೆಸ್ತೀವಿ. ವೀಕ್ಷಕರೇ, ನೋಡಿದ್ರಲ್ಲ ಕ್ರೀಡಾಪಟು ಕರಿಷ್ಮಾ ಅವರ ಸಾಧನೆಯನ್ನು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಂಡ್ವಿ. ಹಾಗೆಯೇ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಅತಿಥಿಗಳ ಜೀವನದ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ದಾಜಿವರ್ಲ್ಡ್ 24/7.